శ్రీ గురుభ్యో నమ బ్రహ్మానందం పరమసుఖదం కేవలం జ్ఞానమూర్తిం ద్వంద్వాతీతం గగనసదృశం తత్వమదిలక్ష్యం ఏకం నిత్యం విమలమచలం సర్వీ సాక్షిభూతం సద్గురుం త్రిగుణరం నమామి నమాత్రిగే ಗುರುಚರಿತ್ರೆಯ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ನಾವು ನಾಮಧಾರಕನೆಂಬ ಗುರುಭಕ್ತನು ಗಾಣಗಾಪುರದಲ್ಲಿ ಗುರುದೇವರನ್ನು ನೋಡಬೇಕೆಂಬ ಗುರುಪಾದಕೆಯನ್ನು ಸಂದರ್ಶಿಸಬೇಕೆಂಬ ಆಶಯದಿಂದ ಬರುತ್ತಾ ತಾಯಿಯು ಹೇಗೆ ಮಗುವಿನಿಂದ ಏನನ್ನೂ ಅಪೇಕ್ಷಿಸದೆ ಅದರ ಕೋರಿಕೆಗಳನ್ನೆಲ್ಲ ಈಡೇರಿಸುವಳು ಹಾಗೆಯೇ ಗುರುದೇವನೇ ನಿನ್ನ ಭಕ್ತನು ಆದ ನಾನು ಅತ್ಯಂತ ಕನಿಷ್ಠ ಸ್ಥಿತಿಯಲ್ಲಿ ಇರುವವನು ನನ್ನಿಂದ ಯಾವ ಸಾಧನೆಯನ್ನೂ ಮಾಡಲಾಗಿಲ್ಲ ನನ್ನ ಹಿರಿಯರು ಅಪಾರವಾದ ಸಾಧನೆ ಮಾಡಿದವರು ಅದನ್ನೇ ಪರಿಗಣಿಸಿ ತನ್ನನ್ನು ಉದ್ಧರಿಸು ಎಂದು ಕೇಳಿಕೊಳ್ಳುತ್ತಾನೆ ಭಕ್ತನಾದವನ ಮನಸ್ಥಿತಿ ಹೇಗಿರಬೇಕು ಎಂಬುದನ್ನು ಈ ಅಧ್ಯಾಯದಲ್ಲಿ ಗ್ರಂಥಕರ್ತರು ನಾಮಧಾರಕನ ಮೂಲಕ ತೋರಿಸಿಕೊಟ್ಟಿದ್ದಾರೆ ನಾನು ಅಪಾರ ಸಾಧನೆಯನ್ನು ಮಾಡಿದ್ದೇನೆ ಅದಕ್ಕೆ ಪ್ರತಿಫಲವನ್ನು ಕೊಡು ಎಂದು ಹೇಳುವುದು ನಮ್ಮ ಅಹಂಕಾರವಾಗುತ್ತದೆ ನಾ ಗುರುಗಳ ಕೃಪಾ ದೃಷ್ಟಿಯ ಕೃಪಾ ಕೃಪಾಸಾಗರದ ಎದುರು ನಾವು ಮಾಡಿದ ಸಾಧನೆ ಅಲ್ಪ ಅತ್ಯಲ್ಪ ಅತ್ಯಂತ ಅಲ್ಪವಾದದ್ದು ಆ ಭಗವಂತನಾದಂತಹ ಭಗವತ್ ಸ್ವರೂಪನಾದಂತಹ ಗುರುದೇವನು ಕೊಡುವಂತಹ ಆ ಕರುಣೆಯ ಆ ಮಹಾಸಾಗರ ಆ ಕರುಣೆಯ ಮಾರಿ ನಮ್ಮ ಸಾಧನೆಗೆ ಹೋಲಿಸಿದರೆ ಅಪಾರವಾದದ್ದು ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಕುಲದೇವತಾಯೈ ನಮಃ ಶ್ರೀ ದತ್ತಾತ್ರೇಯ ಶ್ರೀಪಾದ ಶ್ರೀವಲ್ಲಭ ಶ್ರೀ ನರಸಿಂಹ ಸರಸ್ವತಿ ಗುರುಭ್ಯೋ ನಮಃ ಆಮೇಲೆ ನಾಮಧಾರಕನು ಮನಸ್ಸಿನಲ್ಲಿ ದೇವ ತ್ರೈಮೂರ್ತಿ ರಾಜನಾದ ನೀನೇ ನನ್ನ ಗುರುವು ನೀನು ಕೃಷ್ಣ ತೀರದಲ್ಲಿ ಉತ್ತಮ ರೀತಿಯಿಂದ ವಾಸ ಮಾಡಿ ಅಲ್ಲಿ ಬಂದ ಭಕ್ತರಿಗೆ ಆನಂದವನ್ನು ಉಂಟು ಮಾಡುವೆ ಆ ವಿನೋದವನ್ನು ಸ್ವರ್ಗವಾಸಿ ದೇವತೆಗಳು ನೋಡುತ್ತಿರುವರು ಎಂದು ಆ ವಿಷ್ಣು ನಾಮಾಂಕಿತನು ಶ್ರೀ ಗುರುಚರಣಗಳನ್ನು ಧ್ಯಾನಿಸುತ್ತಾ ಬಹಳ ಕಷ್ಟದಿಂದ ದಾರಿ ನಡೆದು ಶ್ರಮಪಟ್ಟು ಒಂದು ಗಿಡದ ಬುಡದಲ್ಲಿ ವಿಶ್ರಮಿಸಿದನು ಆಮೇಲೆ ಶ್ರೀ ಗುರುಮೂರ್ತಿಯನ್ನು ನೆನೆಸುತ್ತಾ ಒಂದು ಕ್ಷಣ ಕಾಲ ಮಲಗಿಕೊಳ್ಳಲಾಗಿ ಅವನಿಗೆ ನಿದ್ರೆ ಬಂದು ಆಗ ಒಂದು ಕನಸು ಬಿದ್ದಿತು ಆ ಸ್ವಪ್ನದಲ್ಲಿ ಕೃಪಾನಿಧಿಯಾದ ಅನಂತನು ಜಟಾಧಾರಿಯೋ ಭಸ್ಮಾಂಕಿತನು ವ್ಯಾಘ್ರ ಚರ್ಮವನ್ನು ಪರಿಧಾನ ಮಾಡಿದವನು ಪೀತಾಂಬರಧಾರಿಯೋ ಆಗಿ ಬಂದದ್ದನ್ನು ಕಂಡನು ಆಮೇಲೆ ಯೋಗೇಶ್ವರನ ಮೂರ್ತಿಯು ಆ ನಾಮ ಅಂಕಿತನ ಹತ್ತಿರಕ್ಕೆ ಬಂದು ಅವನ ಹಣೆಗೆ ವಿಭೂತಿಯನ್ನು ಹಚ್ಚಿ ಅಭಯ ಕೊಟ್ಟು ಅವನ ತಲೆಯ ಮೇಲೆ ತನ್ನ ವರದ ಹಸ್ತವನ್ನಿಟ್ಟನು ಆ ನಾಮಧಾರಕನು ಇದೆಲ್ಲವನ್ನು ಸ್ವಪ್ನದಲ್ಲಿಯೇ ಕಂಡು ಎಚ್ಚರವಾಗಿ ವಿಸ್ಮಯದಿಂದ ನಾಲ್ಕೂ ಕಡೆಗೆ ನೋಡ ಹತ್ತಿದನು ಆಮೇಲೆ ಸ್ವಪ್ನದಲ್ಲಿ ಕಂಡ ಆ ಮೂರ್ತಿಯನ್ನೇ ಮನಸ್ಸಿನಲ್ಲಿ ಧ್ಯಾನಿಸುತ್ತ ಮುಂದೆ ಮಾರ್ಗವನ್ನು ಕ್ರಮಿಸುತ್ತಿರಲು ಸ್ವಲ್ಪ ದೂರದಲ್ಲಿ ಸ್ವಪ್ನದಲ್ಲಿ ಕಂಡ ಮೂರ್ತಿಯೇ ಪ್ರತ್ತನಾಗಿ ಬರುವುದನ್ನು ಕಂಡನು ಕೂಡಲೇ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ದೀನವಾಣಿಯಿಂದ ಶ್ರೀ ಗುರು ಯೋಗೀಶ್ವರನೇ ನೀನೇ ನನಗೆ ತಂದೆ ತಾಯಿ ತಂದೆಯು ನನ್ನ ಮೇಲೆ ಕೃಪಾ ಮಾಡು ಎಂದು ಬೇಡಿಕೊಂಡು ಜಯ ಜಯ ಯೋಗಾಧೀಶ ಕೃಪಾನಿಧಿ ಸಿದ್ಧಮುನಿಯೇ ನೀನು ಅಜ್ಞಾನವೆಂಬ ಕತ್ತಲೆಯನ್ನು ದೂರ ಮಾಡಲಿಕ್ಕೆ ಸೂರ್ಯ ಜ್ಯೋತಿಯಂತೆ ಪ್ರಕಾಶಿಸುವವನು ಆಗಿರುತ್ತಿ ಸ್ವಾಮಿ ನಿಮ್ಮ ದರ್ಶನ ಮಾತ್ರದಿಂದಲೇ ನನ್ನ ಯಾವತ್ತು ಪಾಪರೂಪ ದೋಷಗಳು ಹೋದವು ನೀವು ನನ್ನ ಉದ್ಧಾರಕರ್ತರೆಂದೇ ತಿಳಿದು ಇಲ್ಲಿಗೆ ಬಂದು ನನಗೆ ದರ್ಶನ ಕೊಟ್ಟಿರಿ ಈಗ ಭಕ್ತನಾದ ನನ್ನ ಮೇಲೆ ಕೃಪಾ ಮಾಡಿ ಈ ದಿನ ತಾವು ಎಲ್ಲಿಂದ ಬರೋಣವಾಯಿತು ನಮಗೆ ಎಂಥ ಮುನಿಗಳೆಂದು ಕರೆಯುತ್ತಾರೆ ನಮ್ಮ ವಸತಿ ಸ್ಥಾನವು ಯಾವುದು ಎಂಬುದನ್ನು ಹೇಳಿರಿ ಎಂದು ಕೇಳಿದನು ಆಗ ಆ ಮುನಿಗಳು ತಮ್ಮ ನಾವು ಯೋಗಿಗಳು ಭೂಲೋಕ ಸ್ವರ್ಗಲೋಕಗಳಲ್ಲಿರುವ ಪ್ರಸಿದ್ಧ ತೀರ್ಥಗಳನ್ನು ನೋಡುತ್ತಾ ಅಡ್ಡಾಡುತ್ತೇವೆ ಶ್ರೀ ನರಸಿಂಹ ಸರಸ್ವತಿಗಳೆಂಬ ನಮ್ಮ ಗುರುಗಳು ಈ ಜಗತ್ತಿನಲ್ಲಿ ಬಹಳ ಪ್ರಖ್ಯಾತರಾಗಿರುವರು ಅವರು ಪೃಥ್ಚ ತ್ರೈಮೂರ್ತಿ ಅವತಾರಿಗಳು ಅವರು ಈ ಭೂಮಿಯಲ್ಲಿ ಭೀಮಾ ಅಮರಜಾ ನದಿಗಳ ಸಂಗಮದಲ್ಲಿರುವ ಗಾಣಗಾಪುರ ಕ್ಷೇತ್ರದಲ್ಲಿ ವಾಸ ಮಾಡಿರುವರು ಭಕ್ತೋದ್ಧಾರಕ್ಕಾಗಿ ಆ ತ್ರೈಮೂರ್ತಿಗಳೇ ಈ ಪ್ರಕಾರ ಅವತರಿಸಿರುವರು ಆದ್ದರಿಂದ ಎಲ್ಲ ಯೋಗಾಭ್ಯಾಸಿಗಳು ತಾವು ಈ ಭವಸಾಗರದಿಂದ ಪಾರಾಗುವುದಕ್ಕಾಗಿ ಆ ಗುರುಮೂರ್ತಿಯನ್ನು ಸದಾ ಧ್ಯಾನಿಸುತ್ತಿರುವರು ಕೃಪಾನಿಧಿಗಳಾದ ಆ ಶ್ರೀ ಗುರುಗಳು ತಮ್ಮ ಭಕ್ತ ಶಿಷ್ಯರಿಗೆ ಸಕಲ ಸುಖ ಐಶ್ವರ್ಯ ಆನಂದಗಳು ಉಂಟಾಗುವಂತೆ ಸದಾ ವರಗಳನ್ನು ಕೊಡುತ್ತಿರುವರು ಮೇಲೆ ಅವರ ಭಕ್ತರಿಗೆ ದೈನ್ಯವು ಹೇಗೆ ಬರಬೇಕು ಆ ಭಕ್ತರು ಅಖಂಡ ಲಕ್ಷ್ಮಿಯಿಂದಲೂ ಧನ ಧಾನ್ಯ ಗೋವುಗಳಿಂದಲೂ ಅಷ್ಟೈಶ್ವರ್ಯದಿಂದಲೂ ಪರಿಪೂರ್ಣರಾಗಿ ಆನಂದ ಪಡುತ್ತಿರುವರು ಎಂದು ಹೇಳಿದರು ಸಿದ್ಧಮುನಿಗಳು ಈ ಪ್ರಕಾರ ತಮ್ಮ ಗುರುಗಳನ್ನು ವರ್ಣಿಸಿದ್ದು ಕೇಳಿ ನಾಮಧಾರಕನು ಅವನಿಗೆ ವಿನಯದಿಂದ ಕೈಮುಗಿದು ಸ್ವಾಮಿ ನಾನೂ ಸದಾ ಯತಿಗಳಾದ ಶ್ರೀಗುರುಗಳನ್ನೇ ಧ್ಯಾನಿಸುತ್ತಿರುವೆನು ಸ್ವಾಮಿ ಸಿದ್ಧಮುನಿಗಳೇ ನೀವು ಈ ಪ್ರಕಾರ ಶ್ರೀಗುರುಗಳ ಕೀರ್ತಿಯು ಹಾಗೂ ಖ್ಯಾತಿಗಳ ಬಿರುದನ್ನು ವರ್ಣಿಸಿ ಹೇಳಿದಿರಿ ಆದರೆ ನಾವು ವಂಶ ಪರಂಪರೆಯಾಗಿ ಭಕ್ತಿಯಿಂದ ಶ್ರೀಗುರುಗಳನ್ನು ಸದಾ ಸೇವಿಸಿ ಧ್ಯಾನಿಸುತ್ತಿದ್ದರು ನನಗೆ ಕಷ್ಟವು ಯಾಕಾಗಬೇಕು ನೀವು ನನ್ನ ಉದ್ಧಾರಕರೆಂದೇ ನನ್ನ ಕಷ್ಟವನ್ನು ದೂರ ಮಾಡುವುದಕ್ಕಾಗಿ ನಿಜವಾದ ಅಂತಃಕರಣದಿಂದ ಬಂದು ಈಗ ನನಗೆ ದರ್ಶನ ಕೊಟ್ಟಿರಿ ಸ್ವಾಮಿ ಈಗ ನಾವು ತಾವು ನನ್ನ ಸಂಶಯವನ್ನು ಕಳೆದು ನನಗೆ ಆಜ್ಞೆ ಕೊಡಬೇಕು ಎಂದು ಅಂದನು ಆಗ ಮುನಿಗಳು ಎಲೈ ಜಟಾಧಾರಿ ಶಿಷ್ಯನೇ ಕೇಳು ಭಕ್ತ ವತ್ಸಲರಾದ ನಮ್ಮ ಗುರುಗಳು ಇವರು ಸಣ್ಣವರು ಇವರು ದೊಡ್ಡವರು ಎನ್ನದೇ ಎಲ್ಲರ ಮೇಲೆಯೂ ಕೃಪೆ ಮಾಡುವರು ಗುರುಗಳ ಕೃಪೆಯಾದವರಿಗೆ ದೈನ್ಯವಾದರೂ ಎಲ್ಲಿಂದ ಬರಬೇಕು ಸಮಸ್ತ ದೇವತೆಗಳು ವಂಶ ಪರಂಪರೆಯಾಗಿ ಆ ಗುರುಭಕ್ತನ ವಶನ ವಶರಾಗುವರು ಅವರು ಕಲಿಯನ್ನು ಕಾಲನನ್ನು ಸಹ ಗೆಲ್ಲುವರು ಎಲೈ ನಾಮಧಾರಕ ನೀನು ಇಂಥ ಮಹತ್ವವಾದ ವಸ್ತುವನ್ನು ಪೂಜಿಸಿದರು ಇನ್ನು ನೀನು ಒಳ್ಳೆ ದೈನ್ಯದಿಂದಲೇ ಮಾತನಾಡುತ್ತಿರುವೆ ಅಂದ ಮೇಲೆ ಶ್ರೀ ಗುರುಗಳ ವಿಷಯದಲ್ಲಿ ನಿನ್ನ ಮನಸ್ಸು ಇನ್ನೂ ದೃಢವಿಲ್ಲದ್ದರಿಂದ ನೀನು ಇನ್ನೂ ಕಷ್ಟವನ್ನು ಅನುಭವಿಸುತ್ತಿ ಗುರುವು ತ್ರೈಮೂರ್ತಿ ಸ್ವರೂಪವೆಂದು ಮನಸ್ಸಿನಲ್ಲಿ ನಿಶ್ಚಯಿಸಿ ಏಕಭಾವದಿಂದ ಸೇವಿಸಬೇಕು ಅಂದರೆ ಅವರು ಸಕಲ ವರಗಳನ್ನು ಕೊಡುವರು ಒಂದು ವೇಳೆ ಹರಿಯಾಗಲಿ ತ್ರಿಪುರಾರಿಯಾಗಲಿ ಗುರು ಭಕ್ತರ ಮೇಲೆ ಸಿಟ್ಟಾದರೆ ಅವರ ಗುರುಗಳು ತಮ್ಮ ಭಕ್ತರನ್ನು ನಿಶ್ಚಯವಾಗಿ ಕಾಯುವರು ಆದರೆ ಗುರುವು ಸಿಟ್ಟಾದರೆ ಮಾತ್ರ ಆ ಶಿಷ್ಯನನ್ನು ಹರಿಹರರೂ ಕಾಯಲಾರರು ಎಂಬುದು ನಿಶ್ಚಯ ನಂಬು ಎಂದು ಹೇಳಿದರು ಈ ಪ್ರಕಾರ ಸಿದ್ಧಮುನಿಗಳ ಮಾತು ಕೇಳಿ ನಾಮಧಾರಕನು ಅವರ ಚರಣಗಳಿಗೆ ನಮಸ್ಕರಿಸಿ ಒಳ್ಳೆಯ ಭಕ್ತಿ ವಿನಯಗಳಿಂದ ಕೈಮುಗಿದು ಸ್ವಾಮಿ ನೀವು ಈ ಪ್ರಕಾರವಾಗಿ ಹೇಳಿದಿರಿ ಆದರೆ ಶ್ರೀಗುರುಗಳು ತ್ರೈಮೂರ್ತಿ ಸ್ವರೂಪರು ಹೇಗೆ ಆದರು ಎಂಬ ಎಂಬ ಬಗ್ಗೆ ನನ್ನ ಮನಸ್ಸಿನಲ್ಲಿ ಸಂಶಯವಿತ್ತು ಆದರೆ ನೀವು ಹರಿಹರರು ಸಿಟ್ಟಿಗೆದ್ದರೆ ಶ್ರೀಗುರುವು ನಿಶ್ಚಲವಾಗಿ ಕಾಯುತ್ತಾನೆ ಆದರೆ ಶ್ರೀಗುರುವು ಸಿಟ್ಟಾದರೆ ಮಾತ್ರ ಯಾರೂ ಕಾಯುವುದಿಲ್ಲವೆಂದು ಹೇಳಿದಿರಿ ಈ ಪ್ರಕಾರ ಯಾವ ಶಾಸ್ತ್ರ ಪುರಾಣಗಳಲ್ಲಿ ಹೇಳಿರುತ್ತದೆಂಬುದನ್ನು ಹೇಳಿ ನನ್ನ ಸಂಶಯವನ್ನು ದೂರ ಮಾಡಿರಿ ಅಂದರೆ ನನ್ನ ಮನಸ್ಸು ಸ್ಥಿರವಾಗುವುದು ಎಂದು ನಾಮಧಾರಕನು ಸಿದ್ಧರಿಗೆ ವಂದಿಸಿ ಹೇಳಿದನು ಅವನ ಮಾತು ಕೇಳಿ ಸಿದ್ಧರು ಸಂತೋಷಪಟ್ಟು ಕೃಪೆಯಿಂದ ಅವನಿಗೆ ಹೇಳಹತ್ತಿದರು ಹತ್ತಿದರು ಎಲೈ ನಾಮಧಾರಕನೇ ಹೇಳು ನೀನು ಕೇಳಿದ ಪ್ರಶ್ನೆಗೆ ನಾನು ವೇದವಾಕ್ಯಗಳ ಸಾಕ್ಷಿಯಿಂದ ನಿನಗೆ ಉತ್ತರ ಹೇಳುವೆನು ಚಿತ್ರದಿಂದ ಕೇಳು ಮೊದಲು ಬ್ರಹ್ಮನ ಮುಖದಿಂದ ನಾಲ್ಕು ವೇದಗಳು ಉತ್ಪನ್ನವಾದವು ಅವುಗಳಿಂದ ವಿಖ್ಯಾತವಾದ ಹದಿನೆಂಟು ಪುರಾಣಗಳು ಉಂಟಾದವು ಅವುಗಳಲ್ಲಿ ಬ್ರಹ್ಮನ ವಾಣಿಯಿಂದ ಪ್ರಖ್ಯಾತವಾಗಿ ಬಂದ ಬ್ರಹ್ಮವೈವರ್ತವೆಂಬುದು ತ್ರಿಲೋಕಗಳಲ್ಲಿ ಪ್ರಸಿದ್ಧವಾಗಿರುವುದು ಉಬ್ಬಾಪರ ಯುಗಾಂತ್ಯದಲ್ಲಿ ವಿಷ್ಣುಮೂರ್ತಿಯಾದ ನಾರಾಯಣನೇ ವ್ಯಾಸರಾಗಿ ಹುಟ್ಟಿ ಆ ಬ್ರಹ್ಮವೈವರ್ತ ಪುರಾಣವನ್ನು ಬ್ರಹ್ಮಸೂತ್ರದಲ್ಲಿ ಭಾಷಾರ್ಥಗಳಿಂದ ವಿಸ್ತಾರವಾಗಿ ಈ ಭೂಲೋಕದಲ್ಲಿ ಪ್ರಸಿದ್ಧ ಮಾಡಿದರು ಸಮಸ್ತ ಋಷಿಗಳು ಆ ವ್ಯಾಸರ ಮುಖದಿಂದ ಆ ಪುರಾಣವನ್ನು ಕೇಳಿದರು ಎಳೆ ನಾಮಧಾರಕ ಆ ಕಥೆಯನ್ನು ನಿನಗೆ ವಿಸ್ತಾರವಾಗಿ ಹೇಳುವೆನು ಏಕಚಿತ್ತದಿಂದ ಕೇಳು ಒಂದಾನೊಂದು ದಿವಸ ಕಲಿಯುಗವು ಹರ್ಷದಿಂದ ಬಂದು ಬ್ರಹ್ಮನನ್ನು ಕುರಿತು ಸ್ವಾಮಿ ಗುರುಮಹಿಮೆಯು ಯಾವ ಪ್ರಕಾರವಾಗಿರುವುದು ಎಂದು ಕೇಳಿದನು ಆಗ ಬ್ರಹ್ಮನು ಅವನಿಗೆ ಗುರುಮಹಿಮೆಯನ್ನು ವಿಸ್ತಾರವಾಗಿ ಹೇಳಿದನು ಎನ್ ಈ ಪ್ರಕಾರವಾದ ಸಿದ್ಧರ ಮಾತು ಕೇಳಿ ನಾಮಧಾರಕನು ಪುನಃ ಸಿದ್ಧರಿಗೆ ವಂದಿಸಿ ಭಕ್ತಿ ಭಾವದಿಂದ ಕೈಮುಗಿದು ಸಿದ್ಧಯೋಗೇಶ್ವರನೇ ಅಜ್ಞಾನವೆಂಬ ಕತ್ತಲೆಗೆ ಸೂರ್ಯನಂತಿದ್ದವನೇ ಕೃಪಾ ಸಿಂಧುವೆ ನೀನು ಭವಸಾಗರ ತಾರಕನೆದ್ದು ನನಗೆ ದರ್ಶನವನ್ನು ಕೊಟ್ಟಿರುವೆ ಸ್ವಾಮಿ ಬ್ರಹ್ಮದೇವನು ಕಲಿಯುಗಕ್ಕೆ ಗುರು ಮಹಿಮೆಯನ್ನು ಯಾವ ಕಾರ್ಯಕ್ಕಾಗಿ ಹೇಳಿದನು ಎಂಬುದನ್ನು ಅತ್ಯಂತ ವಿಸ್ತಾರವಾಗಿ ನನಗೆ ಹೇಳಿರಿ ಎಂದನು ಆಗ ಸಿದ್ಧರು ಎಲೈ ಶಿಷ್ಯ ಏಕಚಿತ್ತದಿಂದ ಕೇಳು ಕಿಂದಕ್ಕೆ ಪ್ರಳಯವಾದಾಗ ಆದಿಮೂರ್ತಿಯಾದ ನಾರಾಯಣನು ಸ್ವಸ್ಥ ವಟಪತ್ರದ ಮೇಲೆ ಶಯನ ಮಾಡಿದ್ದನು ಅವ್ಯಕ್ತ ಮೂರ್ತಿಯಾದ ನಾರಾಯಣನು ಈ ಪ್ರಕಾರ ವಟಪತ್ರದ ಮೇಲೆ ಶಯನ ಮಾಡಿದಾಗ ಆತನಿಗೆ ಮತ್ತೊಂದು ಸೃಷ್ಟಿಯನ್ನು ರಚಿಸುವ ಇಚ್ಛೆಯಾಯಿತು ಆಗ ಆದಿಪುರುಷನಾದ ನಾರಾಯಣನು ತನ್ನ ಮನಸ್ಸಿನಲ್ಲಿ ಪ್ರಪಂಚ ಅಂದರೆ ಸೃಷ್ಟಿ ರಚನೆಯು ಎಂದು ತಿಳಿದು ಹಯ ಹಾಗೆ ಹಾಗೆ ಮಾಡಬೇಕೆಂದು ಮನಸ್ಸು ಬಂತು ಆ ಕಾರಣಕ್ಕಾಗಿ ಎಚ್ಚರಾದನು ಈ ಪ್ರಕಾರ ನಾರಾಯಣನು ಎಚ್ಚರವಾಗಿ ತನ್ನ ಮನಸ್ಸಿನಂತೆ ಮಾಡಲಿಕ್ಕೆ ಬುದ್ಧಿಯುಳ್ಳವನಾಗಿ ತನ್ನ ನಾಭಿಯಿಂದ ತ್ರೈಲೋತ್ಯದ ರಚನೆಯ ಮನೆಯಾದ ಒಂದು ಕಮಲವನ್ನು ಉತ್ಪನ್ನ ಮಾಡಿದನು ಆ ಕಮಲ ಮಧ್ಯದಿಂದ ಬ್ರಹ್ಮನು ಹುಟ್ಟಿ ಅವನು ನಾಲ್ಕು ದಿಕ್ಕಿಗೂ ನೋಡಿದ್ದರಿಂದ ನಾಲ್ಕು ಮುಖಗಳು ಉಳ್ಳವನಾದನು ಆಗ ಆ ಬ್ರಹ್ಮದೇವನು ಎಲ್ಲರಿಗಿಂತಲೂ ತಾನೇ ಬಲಿಷ್ಠನು ನನ್ನ ಹೊರತು ಬೇರೆ ಯಾರೂ ಬಲಿಷ್ಠರಿಲ್ಲ ಎಂದು ಅನ್ನ ಹತ್ತಿದನು ಅದನ್ನು ಕೇಳಿ ನಾರಾಯಣನು ನಕ್ಕು ಗಾಂಭೀರ್ಯದಿಂದ ಯಲೈ ಬ್ರಹ್ಮನೇ ನಾನು ಮಹಾವಿಷ್ಣುವು ನನ್ನನ್ನು ಸೇವಿಸು ಎಂದನು ಆಗ ಬ್ರಹ್ಮನು ವಿಷ್ಣುವನ್ನು ಕಂಡು ಆತನಿಗೆ ಹರ್ಷದಿಂದ ನಮಸ್ಕರಿಸಿ ಅನೇಕ ವೇಳೆಯವರೆಗೆ ನಾನಾ ಪ್ರಕಾರವಾಗಿ ಆತನನ್ನು ಸ್ತುತಿಸಿದನು ಆ ಸ್ತುತಿಗೆ ಮೆಚ್ಚಿ ನಾರಾಯಣನು ಸಂತೋಷದಿಂದ ಎಲೈ ಬ್ರಹ್ಮನೇ ನೀನು ಸೃಷ್ಟಿಯನ್ನು ರಚಿಸು ಎಂದು ಕಠಿಣ ರೀತಿಯಿಂದ ಆಜ್ಞೆ ಮಾಡಿದನು ಆಗ ಬ್ರಹ್ಮನು ಹೇ ಮಹಾವಿಷ್ಣುವೇ ಈ ಸೃಷ್ಟಿಯನ್ನು ರಚಿಸಲಿಕ್ಕೆ ನನಗೆ ಗೊತ್ತಿಲ್ಲ ಮತ್ತು ಅದರ ರಚನೆಯು ಹೇಗೆ ಇದೆ ಎಂಬುದನ್ನು ಕಣ್ಣಿನಿಂದ ಸಹ ನೋಡಿಲ್ಲ ಅಂದ ಮೇಲೆ ನಾನು ಸೃಷ್ಟಿಯನ್ನು ಹೇಗೆ ರಚಿಸಲಿ ಎಂದನು ಬ್ರಹ್ಮನ ಮಾತು ಕೇಳಿ ಮಹಾವಿಷ್ಣುವು ಅವನಿಗೆ ಎಲೈ ಬ್ರಹ್ಮನೇ ಈ ವೇದಗಳನ್ನು ತೆಗೆದುಕೋ ಎಂದು ಅವುಗಳನ್ನು ಕೊಟ್ಟು ಈ ವೇದಗಳಲ್ಲಿ ಸೃಷ್ಟಿಯನ್ನು ರಚಿಸುವ ವಿಚಾರವನ್ನು ವಿಸ್ತಾರವಾಗಿ ಹೇಳಿರುವುದು ಅದರಂತೆ ನೀನು ಸೃಷ್ಟಿಯನ್ನು ರಚಿಸಿ ಪ್ರಸಿದ್ಧ ಮಾಡು ಈ ವೇದಗಳು ಅನಾದಿಯಾಗಿರುತ್ತವೆಂದು ತಿಳಿ ಈ ವೇದಗಳಲ್ಲಿ ಕೈಯೊಳಗಿನ ಕನ್ನಡಿಯಂತೆ ಸೃಷ್ಟಿ ರಚನೆಯ ರೀತಿಯನ್ನು ಹೇಳಿರುವರು ಆ ಕ್ರಮದಂತೆ ನೀನು ಸೃಷ್ಟಿಯನ್ನು ಉಂಟು ಮಾಡು ಎಂದು ವಿಷ್ಣುವು ಹೇಳಲು ಅವನ ಮಾತು ಕೇಳಿ ಬ್ರಹ್ಮನು ಆ ವೇದ ಮಾರ್ಗದಂತೆ ಯಾವಾಗಲೂ ಸೃಷ್ಟಿಯನ್ನು ರಚಿಸ ಹತ್ತಿದನು ಎಲೆಯ ನಾಮಧಾರಕನೇ ಆ ಪ್ರಕಾರ ಬ್ರಹ್ಮದೇವನು ಮೊದಲು ಮನುಷ್ಯರನ್ನು ಹುಟ್ಟಿಸಿ ಆಮೇಲೆ ಕ್ರಮವಾಗಿ ನಾನಾ ತರದ ಸ್ಥಾವರ ಜಂಗಮ ಪದಾರ್ಥಗಳನ್ನು ಸ್ವೇದಜ ಅಂಡಜ ಜಾರಜ ಉದ್ಭಿಜ ಮೊದಲಾದವುಗಳನ್ನು ನಿರ್ಮಿಸಿದನು ಶ್ರೀ ವಿಷ್ಣುವಿನ ನಿರೂಪದಂತೆ ಬ್ರಹ್ಮನು ತ್ರಿಜಗವನ್ನು ರಚಿಸಿದನು ಸೃಷ್ಟಿಯ ರಚನೆಯ ಕ್ರಮವನ್ನು ವ್ಯಾಸರು ಹೇಳಿರುವರು ಸಿದ್ಧರು ನುಡಿದರು ಶಿಷ್ಯರಿಗೆ ನಾರಾಯಣನು ವೇದವ್ಯಾಸರಿಗೆ ವಿಖ್ಯಾತ ಅಷ್ಟಾದಶ ಪುರಾಣವನ್ನು ವಿಸ್ತಾರವಾಗಿ ಹೇಳಿದನು ಅವುಗಳಲ್ಲಿ ಬ್ರಹ್ಮವೈವರ್ತ್ಯವೆಂಬುದು ಎಂಬ ಪುರಾಣವು ಪ್ರಸಿದ್ಧವಾಗಿರುವುದು ಅದನ್ನು ಸೂತನು ಶೌನಕಾದಿ ಋಷಿಗಳಿಗೆ ಹೇಳುತ್ತಾನೆ ಎಲೈ ನಾಮಧಾರಕ ಅದನ್ನು ನಾನು ನಿನಗೆ ವಿಸ್ತಾರವಾಗಿ ಹೇಳುತ್ತೇನೆ ಕೇಳು ಬ್ರಹ್ಮನು ಮೊದಲು ಬ್ರಹ್ಮನಿಷ್ಠರು ನಿರ್ಗುಣರು ಆದ ಸನಕಾದಿ ಋಷಿಗಳನ್ನು ಸಗುಣರಾದ ಮರೀಚಾದಿ ಹತ್ತು ಮಂದಿ ಪ್ರಜಾಪತಿಗಳನ್ನು ಹುಟ್ಟಿಸಿದನು ಆಮೇಲೆ ದೇವ ದೈತ್ಯರನ್ನು ಹುಟ್ಟಿಸಿದನು ಎಲೈ ಶಿಷ್ಯೋತ್ತಮನೇ ಆ ಕಥೆಯನ್ನು ನಿನಗೆ ವಿಸ್ತಾರವಾಗಿ ಹೇಳುವೆನು ಕೇಳು ಆಮೇಲೆ ಬ್ರಹ್ಮನು ಕ್ರಮವಾಗಿ ಕೃತ ತ್ರೇತ ದ್ವಾಪರ ಕಲಿಗಳೆಂಬ ನಾಲ್ಕು ಯುಗಗಳನ್ನು ಹುಟ್ಟಿಸಿ ಅವರು ಭೂಲೋಕದಲ್ಲಿ ಹೇಗೆ ನಡೆಯಬೇಕು ಎಂಬುದನ್ನು ಹೇಳಿದನು ಅದನ್ನು ನಿನಗೆ ಹೇಳುತ್ತೇನೆ ಕೇಳು ಬ್ರಹ್ಮನು ಮೊದಲು ಕೃತಯುಗವನ್ನು ಕರೆದು ಎಲೈ ಕೃತಯುಗನೇ ನೀನು ಭೂಲೋಕಕ್ಕೆ ಹೋಗಿ ಅಲ್ಲಿ ನಿನ್ನ ಪ್ರಸಿದ್ಧಿಯನ್ನು ಮಾಡು ಎಂದನು ಆ ಬ್ರಹ್ಮನ ಮಾತು ಕೇಳಿ ಕೃತಯುಗನು ಸಂತೋಷದಿಂದ ಬಂದನು ಎಲೈ ಶ್ರೋತೃಗಳೇ ಅವನ ಲಕ್ಷಣಗಳನ್ನು ಹೇಳುವೆನು ಕೇಳಿರಿ ಅವನು ಯಜ್ಞೋಪವೀತವನ್ನು ಮತ್ತು ಕರ ಕಂಕಣಗಳಲ್ಲಿ ರುದ್ರಾಕ್ಷ ಮಾಲೆಗಳನ್ನು ಧರಿಸಿ ಅಸತ್ಯವನ್ನೆಂದು ಆಡದೆ ಪೂರ್ಣ ವೈರಾಗ್ಯಶಾಲಿಯಾಗಿ ಬ್ರಹ್ಮನ ಹತ್ತಿರ ಬಹು ವಿನಯದಿಂದ ಬಂದು ಕೈ ಮುಗಿದು ಸ್ವಾಮಿ ನೀವು ನನಗೆ ಭೂಲೋಕಕ್ಕೆ ಹೋಗೆನ್ನುತ್ತಿರುವಿರಿ ಅಲ್ಲಿ ನಾನು ಯಾವ ರೀತಿಯಿಂದ ಹೋಗಲಿ ಯಾಕೆಂದರೆ ಅಲ್ಲಿಯ ಜನರಲ್ಲಿ ಅಸತ್ಯ ನಿಂದ ಅಪವಾದ ಮುಂತಾದ ದೋಷಯುಕ್ತ ಕರ್ಮಗಳು ನಡೆಯುತ್ತವೆ ಅವು ನನಗೆ ಸಹನೆಯಾಗುವುದಿಲ್ಲ ಆದ್ದರಿಂದ ನಾನು ಅಲ್ಲಿ ಹೇಗೆ ನಡೆಯಬೇಕು ಎಂದನು ಆ ಕೃತಯುಗನ ಮಾತು ಕೇಳಿ ಬ್ರಹ್ಮನು ಎಳೈ ಕೃತಯುಗನೇ ನೀನು ಸತ್ವಗುಣದಿಂದ ಕೆಲವು ದಿವಸ ಅಲ್ಲಿ ವಾಸ ಮಾಡಿಕೊಂಡಿರು ಅದು ನಿನಗೆ ಜಡವಾಗುವುದಿಲ್ಲವೆಂದು ತಿಳಿ ಆಮೇಲೆ ಮತ್ತೊಂದು ಯುಗವನ್ನು ಕಳಿಸುವೆನು ಅಲ್ಲಿಯವರೆಗೆ ನೀನು ಎಚ್ಚರದಿಂದಿರು ಎಂದು ಹೇಳಿ ಅವನನ್ನು ಭೂಮಿಗೆ ಕಳಿಸಿದನು ಅದರಂತೆ ಕೃತಯುಗನು ಭೂಲೋಕಕ್ಕೆ ಬಂದು ತನ್ನ ಅವಧಿ ಮುಗಿಯುವವರೆಗೆ ಸತ್ವಗುಣದಿಂದಲೇ ಇದ್ದನು ಆಮೇಲೆ ಬ್ರಹ್ಮನು ತ್ರೇತಾಯುಗನನ್ನು ಕರೆದು ಹೇಳುತ್ತಾನೆ ಆ ತ್ರೇತಾಯುಗನ ಲಕ್ಷಣವನ್ನು ಲಕ್ಷಣಗಳನ್ನು ಹೇಳುವೆನು ಕೇಳು ಅವನು ಸ್ಥೂಲ ಶರೀರದವನಿದ್ದು ಕೈಗಳಲ್ಲಿ ಯಜ್ಞ ಸಾಮಗ್ರಿಗಳನ್ನು ಹಿಡಿದಿದ್ದನು ಆ ಕಾರಣದಿಂದ ತ್ರೇತಾಯುಗದ ಬ್ರಾಹ್ಮಣರು ಕರ್ಮನಿಷ್ಠರಾಗಿ ಧರ್ಮಶಾಸ್ತ್ರಕ್ಕನುಸರಿಸಿ ಯಜ್ಞ ಯಾಗಾದಿಗಳನ್ನು ಮಾಡುತ್ತಿದ್ದರು ಮತ್ತು ಆ ತ್ರೇತಾಯುಗವು ಕೈಯಲ್ಲಿ ಕುಶ ಸಮಿತ್ತುಗಳನ್ನು ಹಿಡಿದು ಯಾವಾಗಲೂ ಧರ್ಮ ಪ್ರವರ್ತಕನಾಗಿದ್ದು ಹರ್ಷದಿಂದ ಬ್ರಹ್ಮನ ಅಪ್ಪಣೆಯನ್ನು ತೆಗೆದುಕೊಂಡು ಭೂಮಿಗೆ ಹೋದನು ಆಮೇಲೆ ಬ್ರಹ್ಮನು ಆನಂದದಿಂದ ದ್ವಾಪನ ಯುಗವನ್ನು ಕರೆದು ಅವನಿಗೆ ನಿರೂಪ ಕೊಟ್ಟನು ಅವನ ರೂಪವನ್ನು ಹೇಳುತ್ತೇನೆ ಶ್ರೋತೃಗಳೇ ಏಕಚಿತ್ತದಿಂದ ಕೇಳಿರಿ ಅವನು ಒಂದು ಕೈಯಲ್ಲಿ ಕಟ್ಟ ಕಠಾಂಗಗಳನ್ನು ಮತ್ತೊಂದು ಕೈಯಲ್ಲಿ ಧನುಷ್ ಧನುಸ್ಸು ಬಾಣಗಳನ್ನು ಧರಿಸಿ ಉಗ್ರ ಮತ್ತು ಶಾಂತ ನಿಷ್ಠುರ ಮತ್ತು ದಯಾ ಪುಣ್ಯ ಮತ್ತು ಪಾಪ ಇವುಗಳನ್ನು ಸಮಾನವಾಗಿ ಇಟ್ಟುಕೊಂಡು ನಿಶ್ಚಯದ ಸ್ವರೂಪವುಳ್ಳವನಾಗಿ ಬ್ರಹ್ಮನ ಅಪ್ಪನೆ ಪಡೆದು ಕೌತುಕದಿಂದ ಭೂಮಿಗೆ ಬಂದನು ಅವನ ದಿವಸಗಳು ಮುಗಿದ ಮೇಲೆ ಬ್ರಹ್ಮನು ಕಲಿಯುಗನನ್ನು ಕರೆದು ಎಲೈ ಕಲಿಯೇ ನೀನು ತೀವ್ರವಾಗಿ ಭೂಲೋಕಕ್ಕೆ ಹೋಗಬೇಕು ಎಂದು ಹೇಳಿದನು ಅದನ್ನು ಕೇಳಿ ಕಲಿಯುಗನು ಬ್ರಹ್ಮನ ಎದುರಿಗೆ ಹೇಗೆ ಹೋದನು ಎಂಬ ಅವನ ಲಕ್ಷಣಗಳನ್ನು ಹೇಳುತ್ತೇನೆ ಕೇಳಿರಿ ಅವನು ವಿಚಾರವಿಲ್ಲದ ಅಂತಃಕರಣವುಳ್ಳವನಾಗಿ ಪಿಶಾಚಿಯಂತೆ ಮುಖವುಳ್ಳವನಾಗಿ ಕೆಳಗೆ ಮೋರೆ ಮಾಡಿಕೊಂಡು ಅಲ್ಲಲ್ಲಿಗೆ ಬೀಳುತ್ತಾ ವೃದ್ಧನೋ ವೈರಾಗ್ಯಹೀನನೋ ಆಗಿ ತನ್ನ ಸಂಗಡ ಕಲಹ ಮತ್ತು ದ್ವೇಷ ಎಂಬುವವರನ್ನು ಕರೆದುಕೊಂಡು ಎಡಗೈಯಿಂದ ಶಿಷ್ಣವನ್ನು ಹಿಡಿದು ಬ್ರಹ್ಮನ ಎದುರಿಗೆ ಬರುತ್ತಾ ಬಲಗೈಯಿಂದ ನಾಲಿಗೆಯನ್ನು ಹಿಡಿದು ಅತಿ ಪ್ರೀತಿಯಿಂದ ಕುಣಿಯುತ್ತಾ ದೋಷಗಳಿಂದ ಕೂಡಿದ ಸ್ತುತಿ ಮಾಡುತ್ತಾ ಪಾಪ ಪುಣ್ಯಗಳ ಮಿಶ್ರವುಳ್ಳವನಾಗಿ ನಗುತ್ತಾ ಅಳುತ್ತಾ ಅಣಕಿಸುತ್ತಾ ಕೆಟ್ಟ ಮೋರೆ ಮಾಡಿ ಬೈಯುತ್ತಾ ಬ್ರಹ್ಮನೆದುರಿಗೆ ಬಂದು ನಿಂತು ೇವಾ ನನಗೇನು ಅಪ್ಪಣೆ ಕೊಡುತ್ತಿ ಎಂದನು ಆ ಕಲಿಯ ಲಕ್ಷಣವನ್ನು ಬೊಮ್ಮನು ನೋಡಿ ದೊಡ್ಡ ದನಿಯಿಂದ ನಕ್ಕು ಎಲೈ ಕಲಿಯೇ ಲಿಂಗ ಮತ್ತು ನಾಲಿಗೆಯನ್ನು ಯಾಕೆ ಹಿಡಿದಿರುತ್ತಿ ಎಂದು ಕೇಳಿದನು ಆಗ ಕಲಿಯುಗನು ಇದರಿಂದ ನಾನು ಸಮಸ್ತ ಜನರನ್ನು ಗೆಲ್ಲುವೆನು ಅಂದರೆ ತಮ್ಮ ನಾಲಿಗೆ ಮತ್ತು ಲಿಂಗಗಳನ್ನು ತಮ್ಮ ಸ್ವಾಧೀನ ಇಟ್ಟುಕೊಂಡವರ ಮೇಲೆ ನನ್ನ ಆಟ ನಡೆಯುವುದಿಲ್ಲ ಆದ್ದರಿಂದ ಬ್ರಹ್ಮದೇವನೇ ನಾನು ಲಿಂಗ ನಾಲಿಗೆಗಳನ್ನು ಹಿಡಿದು ಕುಣಿಯುತ್ತಿರುವೆನು ಈ ಪ್ರಕಾರ ನಾನು ಸಹಜವಾಗಿ ಹೋದ ಹೋದಲ್ಲಿ ಯಾರಿಗೂ ಅಂಜುವುದಿಲ್ಲ ಎಂದನು ಅವನ ಮಾತು ಕೇಳಿ ಬ್ರಹ್ಮನು ಎಲೇ ಕಲಿಯೇ ನೀನು ಭೂಮಿಗೆ ಹೋಗಿ ನಿನ್ನ ಗುಣಗಳ ಪ್ರಸಿದ್ಧಿ ಮಾಡು ಎಂದು ಹೇಳಿ ಅಪ್ಪಣೆ ಕೊಟ್ಟನು ಆಗ ಕಲಿಯು ಸ್ವಾಮಿ ಬ್ರಹ್ಮದೇವನೇ ನನ್ನನ್ನು ಭೂಮಿಯ ಮೇಲೆ ಕಳಿಸಬೇಕೆನ್ನುತ್ತೀರಿ ಆದರೆ ನಿಮಗೆ ನನ್ನ ಗುಣಗಳನ್ನು ಹೇಳುತ್ತೇನೆ ಕೇಳಿರಿ ನಾನು ಸ್ವಚ್ಛಂದ ವೃತ್ತಿಯವನು ಆನಂದವಿಲ್ಲದವನು ಆಗಿ ನಿಂದ ಕಲಹರನ್ನು ಕರೆದುಕೊಂಡು ಹೋಗಿ ಧರ್ಮವನ್ನೇ ನಾಶ ಮಾಡುವೆನು ಪರದ್ರವ್ಯಾಪಹಾರಕರು ಪರಸ್ತ್ರೀರಥರು ನನ್ನ ಸಹೋದರರು ಕ್ಷಪಾತ ಮತ್ಸರ ಜಂಭ ದ್ವೇಷ ಎಂಬುವರು ನನ್ನ ಜೀವದ ಗೆಳೆಯರು ಬಕನಂತೆ ಸನ್ಯಾಸಿಯಾಗಿದ್ದವರು ನನ್ನ ಪ್ರಾಣವೆಂದು ತಿಳಿಯಿರಿ ಮತ್ತು ಭೋಳೆ ಜನರನ್ನು ಟಕ್ಕಿಸುತ್ತಾ ನಮ್ಮ ನಮ್ಮ ಹೊಟ್ಟೆ ತುಂಬಿಕೊಳ್ಳುವವರು ನನ್ನ ಗೆಳೆಯರು ಇವರ ಹೊರತು ಪುಣ್ಯ ಮಾಡುವವರು ಕೆಲವರಿರುತ್ತಾರೆ ಅವರೇ ನನ್ನ ವೈರಿಗಳೆಂದು ತಿಳಿ ಎಂದು ಬ್ರಹ್ಮನಿಗೆ ವಿನಂತಿ ಮಾಡಿಕೊಂಡನು ಆಗ ಬ್ರಹ್ಮನು ಎಲೈ ಕಲಿಯೇ ನಾನು ನಿನಗೆ ಕೆಲವು ಮಾತು ಹೇಳುತ್ತೇನೆ ಕೇಳು ಕಲಿಯುಗದಲ್ಲಿ ಮನುಷ್ಯರಿಗೆ ಸ್ವಲ್ಪ ಆಯುಷ್ಯವಿರುವುದು ಅಂದರೆ ಒಂದೇ ನೂರು ವರ್ಷ ಆಯಸ್ಸು ಇರುವುದು ಪೂರ್ವ ಯುಗದಲ್ಲಿ ಭೂಲೋಕದ ಜನರಿಗೆ ಬಹು ಆಯುಷ್ಯವಿತ್ತು ಮತ್ತು ಅದರಿಂದ ಅವರು ಅನೇಕ ದಿವಸಗಳವರೆಗೆ ತಪಾನುಷ್ಠಾನಗಳನ್ನು ಮಾಡುತ್ತಿದ್ದರು ಮತ್ತು ಆ ಕಾಲದ ಜನರಿಗೆ ಉತ್ತಮವಾದ ಬುದ್ಧಿಯೂ ಇತ್ತು ಅಖಂಡವಾದ ಆಯುಷ್ಯವೂ ಇತ್ತು ಈ ಕಾರಣದಿಂದ ಭೂಮಿಯಲ್ಲಿ ಬಹು ದಿವಸಗಳವರೆಗೆ ಕಷ್ಟಪಡುತ್ತಿದ್ದರು ಕಲಿಯುಗದಲ್ಲಿ ಹಾಗೆ ಇಲ್ಲವೆಂದು ತಿಳಿ ಕಲಿಯುಗದಲ್ಲಿಯ ಮನುಷ್ಯರಿಗೆ ಸ್ವಲ್ಪವೇ ಆಯುಷ್ಯವಿದ್ದು ಅವರು ತಪ ಅನುಷ್ಠಾನಗಳನ್ನು ಯೋಗ್ಯ ರೀತಿ ಸ್ವಲ್ಪ ದಿವಸ ಮಾಡಿದರೆ ತೀವ್ರವಾಗಿ ಪರಮಾರ್ಥವನ್ನು ಹೊಂದುವರು ಎಲೆ ಕಲಿಯೇ ಬ್ರಹ್ಮಜ್ಞಾನಿಗಳಾದಂಥವರಿಗೆ ಮತ್ತು ತಿಳಿದು ಪುಣ್ಯಕರ್ಮಗಳನ್ನು ಮಾಡುವಂಥವರಿಗೆ ನೀನು ಸಹಾಯ ಮಾಡುತ್ತಿರು ಎಂದು ಹೇಳಿದನು ಬ್ರಹ್ಮನ ಮಾತು ಕೇಳಿ ಕಲಿಯು ಆತನಿಗೆ ನಮಿಸಿ ಸ್ವಾಮಿ ನೀವು ಹೇಳಿದಂಥ ಜನರೇ ನನ್ನ ವೈರಿಗಳಿರುತ್ತಾರೆ ಇಂಥ ವೈರಿಗಳು ಇರುವಂತಹ ಭೂಮಿಗೆ ನಾನು ಹೇಗೆ ಹೋಗಲಿ ಅವರ ಹೆಸರು ಕೇಳಿದರೆ ನನಗೆ ಅಂಜಿಕೆ ಬರುತ್ತದೆ ಅಂದ ಮೇಲೆ ಅವರನ್ನು ಹೇಗೆ ನೋಡಲಿ ಐದು ನೂರು ಭೂಮಂಡಲಗಳಲ್ಲಿ ಭರತಖಂಡದಲ್ಲಿ ಪುಣ್ಯವು ಬಹುವಾಗಿರುವುದು ಪುಣ್ಯವಂತರು ನನ್ನನ್ನು ನೋಡಿದ ಕೂಡಲೇ ಹೊಡೆದು ಬಿಡುವರು ಆದ್ದರಿಂದ ಅಲ್ಲಿಗೆ ನಾನು ಹೇಗೆ ಹೋಗಲಿ ಎಂದನು ಕಲಿಯ ಮಾತು ಕೇಳಿ ಬ್ರಹ್ಮನು ನಕ್ಕು ದುರ್ಬುದ್ಧಿಯುಳ್ಳ ಕಾಲಪುರುಷನನ್ನು ಸಂಗಡ ಕರೆದುಕೊಂಡು ನೀನು ಭೂಮಿಗೆ ಹೋಗು ಆ ಕಾಲಪುರುಷನ ಗುಣಗಳು ಈ ಪ್ರಕಾರ ಇರುತ್ತವಲ್ಲ ಅವನು ಜನರ ಮನಸ್ಸಿನಲ್ಲಿರುವ ಧರ್ಮ ಮಾಡುವ ವಾಸನೆಯನ್ನೇ ಬಿಡುವನು ಮತ್ತು ಪುಣ್ಯವಂತರ ಮನಸ್ಸಿನಲ್ಲಿ ಪಾಪ ಮಾಡುವ ಬುದ್ಧಿಯನ್ನು ಹುಟ್ಟಿಸುವನು ಎಂದು ಹೇಳಿದನು ಆಗ ಕಲೆಯು ಸ್ವಾಮಿ ಬ್ರಹ್ಮದೇವನೇ ಭೂಮಂಡಲದಲ್ಲಿ ನನಗೆ ಅನೇಕ ವೈರಿಗಳಿರುತ್ತಾರೆ ಹರಿಹರರನ್ನು ಧ್ಯಾನಿಸುವವರು ಧರ್ಮರಥರಾದವರು ನನ್ನನ್ನು ಕಂಡರೆ ಕೃಪೆ ಮಾಡುವುದಿಲ್ಲ ಬಹು ರೀತಿಯಿಂದ ಉಪದ್ರವ ಕೊಡುತ್ತಾರೆ ಬೇರೆ ಕೆಲವು ನನ್ನ ವೈರಿಗಳು ಗಂಗಾ ತೀರದಲ್ಲಿ ವಾಸ ಮಾಡುತ್ತಾರೆ ಮುಕ್ತ ಕೆಲವರು ಕಾಶಿಗೆ ಹೋಗಿ ಧರ್ಮ ಮಾಡುತ್ತಾರೆ ಕೆಲವರು ಕಾಲಿನಿಂದ ನಡೆದು ತೀರ್ಥಯಾತ್ರೆ ಮಾಡುತ್ತಾರೆ ಕೆಲವರು ಪುರಾಣ ಪುಣ್ಯ ಕಥೆಗಳನ್ನು ಕೇಳುತ್ತಾರೆ ಕೆಲವರು ದಾನ ಧರ್ಮ ಮಾಡುತ್ತಾರೆ ಅವರೇ ನನ್ನ ವೈರಿಗಳು ಮತ್ತು ಸದಾ ಶಾಂತ ಚಿತ್ತರಾಗಿರುವ ಜನರೇ ನನ್ನ ಪ್ರಖ್ಯಾತ ವೈರಿಗಳು ಬಂಭಾಚಾರವಿಲ್ಲದೆ ಪುಣ್ಯ ಮಾಡುವವರನ್ನು ಕಂಡ ಕೂಡಲೇ ನನಗೆ ಅಂಜಿಕೆ ಬರುತ್ತದೆ ನಾಸಾಂಗ್ರದಲ್ಲಿ ದೃಷ್ಟಿಯನ್ನಿಟ್ಟು ಜಪ ಅನುಷ್ಠಾನಗಳನ್ನು ಮಾಡುವವರನ್ನು ಕಂಡುಕೂಡಲೆ ನನ್ನ ಜೀವ ಹೋಗುತ್ತದೆ ಹೆಂಡರು ಮಕ್ಕಳ ಮೇಲೆ ಕೇವಲ ಪ್ರೀತಿ ಮಾಡುತ್ತಾ ತಮ್ಮ ತಾಯಿ ತಂದೆಯರನ್ನು ಹೀಯಾಳಿಸುವವರ ಮೇಲೆ ನನ್ನ ಪ್ರೀತಿ ಬಹಳ ಅವರು ನನಗೆ ಪರಮ ಇಷ್ಟರು ಮತ್ತು ವೇದಶಾಸ್ತ್ರಗಳನ್ನು ನಿಂದಿಸುವವರು ಹರಿಹರರಲ್ಲಿ ಭೇದ ಮಾಡುವವರು ಅಥವಾ ಶಿವ ವಿಷ್ಣು ಇವರನ್ನು ದೂಷಿಸುವವರು ನನ್ನ ಪರಮ ಆಪ್ತರೆಂದು ತಿಳಿಯಿರಿ ದ್ವಿತೇಂದ್ರಿಯರಾದವರನ್ನು ಸದಾ ಹರಿಹರರನ್ನು ಸೇವಿಸುವವರನ್ನು ರಾಗ ರಹಿತರಾದ ಧೀರರನ್ನು ನೋಡಿದರೆ ನನಗೆ ಭಯ ಬರುತ್ತದೆ ಎಂದು ಹೇಳಿದನು ಅವನ ಮಾತು ಕೇಳಿ ಬ್ರಹ್ಮನು ಎಲೈ ಕಲಿಯೇ ನೀನು ಭೂಮಿಯ ಮೇಲೆ ಹೋದ ನಂತರ ನಿನ್ನ ಇಚ್ಛೆಯ ಪ್ರಕಾರವೇ ಎಲ್ಲವೂ ಎಲ್ಲರೂ ನಡೆಯುವರು ಆಗ ನಿನ್ನ ಪ್ರಸಿದ್ಧಿಯು ಬಹಳವಾಗುವುದು ಎಲ್ಲಿಯೋ ಯಾವನಾದರೊಬ್ಬನು ವಿರಳವಾಗಿ ಪುಣ್ಯವಂತನಿರುವನು ಅವನಿಗೆ ನೀನು ಸಹಾಯ ಮಾಡುತ್ತಿರು ಎಂದನು ಈ ಪ್ರಕಾರವಾಗಿ ಬ್ರಹ್ಮನ ಮಾತು ಕೇಳಿ ಕಲಿಯು ನಮಸ್ಕರಿಸಿ ಕೈಮುಗಿದು ವಿನಯದಿಂದ ಸ್ವಾಮಿ ನನ್ನ ದುಷ್ಟ ಸ್ವಭಾವದಿಂದ ಧರ್ಮವಂತರಿಗೆ ಹೇಗೆ ಸಹಾಯವಾದೀತು ಆದ್ದರಿಂದ ನಾನು ಭೂಮಿಯ ಮೇಲೆ ಯಾವ ರೀತಿಯಿಂದ ನಡೆಯಬೇಕು ಎಂಬುದನ್ನು ಹೇಳಿ ಎಂದನು ಕಲಿಯ ಮಾತನ್ನು ಕೇಳಿ ಬ್ರಹ್ಮನು ಅತಿಶಯವಾಗಿ ನಕ್ಕು ಭೂಮಿಯಲ್ಲಿ ಕಲಿಯು ಯಾವ ರೀತಿಯಿಂದ ನಡೆಯಬೇಕೆಂಬ ಉಪಾಯವನ್ನು ವಿಸ್ತಾರವಾಗಿ ಹೇಳುತ್ತಾನೆ ಎಲೆ ಕಲಿಯೆ ಕಾಲ ಮತ್ತು ವೇಳೆ ಎಂಬುವವರಿಬ್ಬರು ನಿನಗೆ ಸಹಾಯವಾಗುವುದಕ್ಕಾಗಿ ನಿರ್ಗುಣ ರೂಪದಿಂದ ಬರುತ್ತಿರುತ್ತಾರೆ ನೀನು ಹೇಗೆ ನಡೆಯಬೇಕೆಂಬ ರೀತಿಯನ್ನು ಅವರು ತೋರಿಸುತ್ತಾರೆ ನಿರ್ಮಲವಾಗಿದ್ದವರೇ ನಿನ್ನ ವೈರಿಗಳೆಂದು ತಿಳಿ ಮಲಮೂತ್ರಗಳಿಂದ ವೇಷ್ಟನ ಹೊಂದಿದವರು ನಿನಗೆ ಇಷ್ಟರಾದವರು ಈ ಕಾರಣದಿಂದ ಪಾಪ ಪುಣ್ಯಗಳಿಗೆ ಹೆಚ್ಚು ಹೆಚ್ಚು ಕಡಿಮೆ ಇರುತ್ತದೆ ಹೆಚ್ಚಿನ ಪುಣ್ಯವಂತರಾದವರು ನಿನ್ನನ್ನು ಗೆಲ್ಲುತ್ತಾರೆ ಈ ಕಾರಣದಿಂದ ಪುಣ್ಯವಂತ ಜನರು ಅತಿ ವಿರಳವಾಗಿರುವರು ಅವರೇ ನಿನ್ನನ್ನು ನಿಶ್ಚಯವಾಗಿ ಗೆಲ್ಲುವರು ಬಹು ಜನರು ನಿನ್ನ ವಶರಾಗುವರು ಎಲ್ಲಾದರೂ ಒಬ್ಬನೊಬ್ಬ ವಿವೇಕಿಯಾದ ಮನುಷ್ಯನು ನಿನ್ನ ಉಪದ್ರವವನ್ನು ಸಹಿಸಿಕೊಂಡಿರುವನು ನಿನ್ನ ದಾರುಣವಾದ ಉಪದ್ರವವನ್ನು ಸಹಿಸದವರು ನಿನ್ನ ವಶರಾಗುವರು ಈ ಕಾರಣದಿಂದ ಕಲಿಯುಗದಲ್ಲಿ ಹುಟ್ಟಿ ಈ ರೀತಿ ನಿನ್ನ ಕೈಯಲ್ಲಿ ಸಿಕ್ಕು ನಿನ್ನ ಇಚ್ಛೆಯಂತೆ ನಡೆದವರಿಗೆ ಈಶ್ವರ ಪ್ರಾಪ್ತಿ ಆಗುವುದಿಲ್ಲ ಎಂದನು ಈ ಪ್ರಕಾರ ಬ್ರಹ್ಮನ ಮಾತು ಕೇಳಿ ಕಲಿಯು ಸ್ವಾಮಿ ಸಾಧುಗಳ ಅಂತಃಕರಣವು ಯಾವ ಪ್ರಕಾರವಾಗಿರುತ್ತದೆಂಬುದನ್ನು ನನಗೆ ಹೇಳಬೇಕು ಎಂದನು ಆಗ ಬ್ರಹ್ಮನು ಎಲೈ ಕಲಿಯೇ ಏಕಚಿತ್ತದಿಂದ ಕೇಳು ಎಂದನು ಎಂದು ಸಿದ್ಧರು ಶಿಷ್ಯನಿಗೆ ಹೇಳಿದಂತೆ ಎಲೈ ಶ್ರೋತ್ರಗಳೇ ನಿಮಗೆ ಎಲ್ಲವನ್ನೂ ಹೇಳುತ್ತೇನೆ ಕೇಳಿರಿ ಎಲೈ ಕಲಿಯೇ ಏಳು ಮನಸ್ಸಿನಲ್ಲಿ ಧೈರ್ಯವನ್ನು ಹಿಡಿದು ಶುದ್ಧ ರೀತಿಯಿಂದಲೂ ಜ್ಞಾನದಿಂದಲೂ ನಿರ್ಲೋಭದಿಂದಲೂ ನಡೆಯುವಂಥ ಜನರಿಗೆ ದೋಷವು ಎಂದೂ ಬರುವುದಿಲ್ಲ ಮತ್ತು ಪರಿಹಾರ ಸೇವಿಸುವವರಿಗೆ ಅಥವಾ ಕಾಶಿಯಲ್ಲಿ ವಾಸ ಮಾಡುವವರಿಗೆ ಮತ್ತು ನಿರಂತರ ಗುರು ಸೇವೆ ಮಾಡುವಂಥವರಿಗೆ ನಿನ್ನಿಂದ ದೋಷವು ಹತ್ತುವುದಿಲ್ಲ ಮತ್ತು ಮಾತಾಪಿತೃಗಳನ್ನು ಸೇವಿಸುವವರಿಗೆ ಅಥವಾ ಬ್ರಾಹ್ಮಣರನ್ನು ಸೇವಿಸುವವರಿಗೆ ಹಾಗೂ ಗಾಯತ್ರಿಯನ್ನು ಕಪಿಲ ಧೇನುವನ್ನು ಸೇವಿಸುವವರಿಗೆ ದೋಷವು ಹತ್ತುವುದಿಲ್ಲ ವಿಷ್ಣು ಭಕ್ತರನ್ನು ಅಥವಾ ಶಿವಭಕ್ತರನ್ನು ನಿತ್ಯ ತುಳಸಿ ಪೂಜೆ ಮಾಡುವಂಥವರನ್ನು ನೀನು ಬಾಧಿಸಬಾರದೆಂದು ನಿನಗೆ ನನ್ನ ಆಜ್ಞೆಯಿದೆ ಮತ್ತು ಗುರು ಸೇವಕರನ್ನು ಪುರಾಣಗಳನ್ನು ಕೇಳುವವರನ್ನು ಸರ್ವ ಸಾಧನದಿಂದ ಧರ್ಮಪರಾದವರನ್ನು ನೀನು ಬಾಧಿಸಬಾರದು ಮತ್ತು ಮತ್ತು ಪುಣ್ಯಶೀಲರನ್ನು ಶಾಸ್ತ್ರ ಪರಾಯಣರನ್ನು ವಂಶ ಪರಂಪರೆಯಾಗಿ ಗುರುವನ್ನು ಸೇವಿಸುವವರನ್ನು ವಿವೇಕದಿಂದ ಧರ್ಮ ಮಾಡುವಂತಹವರನ್ನು ನೀನು ಬಾಧಿಸಬಾರದು ಎಂದನು ಆಗ ಕಲಿಯು ಸ್ವಾಮಿ ಬ್ರಹ್ಮದೇವನೇ ಗುರುವು ಎಂದು ಯಾರಿಗೆ ಅನ್ನಬೇಕು ಅವರ ಸ್ವರೂಪವಾದರೂ ಎಂತಹದು ಅವರ ಮಹಿಮೆಯು ಹೇಗಿರುತ್ತದೆ ಎಂಬುದನ್ನು ವಿಸ್ತಾರವಾಗಿ ನನಗೆ ಹೇಳಬೇಕು ಎಂದನು ಆ ಕಲಿಯ ಮಾತೇ ಮಾತನ್ನು ಕೇಳಿ ಬ್ರಹ್ಮನು ಎಲೇ ಕಲಿಯೇ ಗುಕಾರ ಅಂದರೆ ಸಿದ್ಧ ಎಂದು ತಿಳಿ ರೇಫವು ಪಾಪವನ್ನು ಸುಡುವಂಥದ್ದು ಉಕಾರವು ವ್ಯಕ್ತ ಅವ್ಯಕ್ತವಾದ ವಿಷ್ಣು ಸ್ವರೂಪವು ಆದ್ದರಿಂದ ಶ್ರೀಗುರುವೇ ಸತ್ಯವಾಗಿ ತ್ರೈಮೂರ್ತಿ ಅವತಾರನು ನಿಶ್ಚಿತವಾಗಿ ಪರಬ್ರಹ್ಮನೋ ಆಗಿರುವನೆಂದು ತಿಳಿ ಮತ್ತು ಕೇಳು ಗಣೇಶೋರ್ವ್ನ ಯುಕ್ತೋ ವಿಷ್ಣು ನಾಮ ಸಮನ್ವಿತ ವರ್ಣದ್ವಯಾತ್ಮಕೋ ಮಂತ್ರೋ ಚತುರ್ವರ್ಗ ಫಲಪ್ರದ ಅಥವಾ ಚತುರ್ವರ್ಗ ಸಮನ್ವಿತ ಗಣೇಶನಿಗೂ ಅಗ್ನಿಗೂ ಮತ್ತು ವಿಷ್ಣುವಿಗೂ ಗುರು ಎಂಬ ಎರಡು ಅಕ್ಷರದ ಎರಡು ಎರಡಕ್ಷರ ಶಬ್ದವೇ ನಾಲ್ಕು ಮುಕ್ತಿಗಳನ್ನು ಕೊಡುವಂತಹದ್ದಾಗಿರುತ್ತದೆ ಗುರು ಶಿವ ಗುರುರ್ಮಾತ ಗುರುರೇವ ಪರಂಪರ ಶಿವ ಶಿವೇ ರುಷ್ಷೇ ಗುರುಸ್ತ್ರಾತ ಗುರುಷ್ಟೇ ಕಶ್ಚನ ಗುರುವೇ ನಮ್ಮ ಮಾತಾ ಪಿತೃಗಳಾಗಿರುವರು ಮತ್ತು ಶ್ರೀ ಗುರುವೇ ನಿಶ್ಚಯವಾಗಿ ಪರಶಿವನು ಆಗಿರುವನು ಒಂದು ವೇಳೆ ಶಿವನು ಸಿಟ್ಟಾದರೆ ಗುರುವು ರಕ್ಷಿಸುವನು ಆದರೆ ಒಬ್ಬನ ಮೇಲೆ ಗುರುವು ಸಿಟ್ಟಾದರೆ ಮಾತ್ರ ಈಶ್ವರನು ಅವನನ್ನು ರಕ್ಷಿಸುವುದಿಲ್ಲ ಈಶ್ವರನು ಸಿಟ್ಟಾದರೆ ಮಾತ್ರ ಆ ಮನುಷ್ಯನನ್ನು ಗುರುವು ನಿಶ್ಚಯವಾಗಿ ರಕ್ಷಿಸುವನು ಮತ್ತು ಹೇಳುತ್ತೇನೆ ಕೇಳು ಗುರುರ್ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರೇವ ಬ್ರಹ್ಮ ತಸ್ಮಾತ್ ಗುರು ಮುಪಾಶ್ರಯೇ ಸತ್ಯವಾಗಿ ಶ್ರೀ ಗುರುವೇ ಬ್ರಹ್ಮ ವಿಷ್ಣು ಮಹೇಶ್ವರರ ಸ್ವರೂಪನಾಗಿರುವನು ಇದಲ್ಲದೆ ಗುರುವೇ ಪರಬ್ರಹ್ಮನೂ ಆಗಿರುವನು ಆದ್ದರಿಂದ ಎಲ್ಲರೂ ಗುರುವನ್ನು ಆಶ್ರಯಿಸಬೇಕು ಪರವು ಪ್ರಸನ್ನೋ ಪಿಚ ವೈಷ್ಣವ ಜನ ಸಂಪ್ರಾರ್ಥೆಯಂತೆ ಗುರು ಭಕ್ ಗುರು ಜಗದೀಶ್ವರ ಸದಾ ಜನಾರ್ಧನ ಸ್ಪೃಶ್ಯತಿ ಸರ್ವಸಿದ್ಧ ಒಂದು ವೇಳೆ ಈಶ್ವರನು ಪ್ರಸನ್ನನಾದವನಿಗೆ ಗುರುವು ತಾನೇ ಸಿಗುವನು ಗುರುವನ್ನು ಪ್ರಸನ್ನ ಮಾಡಿಕೊಂಡವನಿಗೆ ಈಶ್ವರನು ಅವನ ಅಧೀನನಾಗುವನು ಗುರೋರ್ ಭಜನ ಶಾಸ್ತ್ರ ಮಾರ್ಗಂ ಪ್ರವರ್ತಿಂ ತೀರ್ಥಂ ವ್ರತಂ ಯೋಗ ತಪಾದಿ ಧರ್ಮಾನ್ ಆಚಾರ ವರ್ಣಾದಿ ವಿವೇಕ ಯಜ್ಞಾನ್ ಜ್ಞಾನಂ ಪರಂ ಭಕ್ತಿ ವಿರಾಗ ಯುಕ್ತಂ ಶಾಸ್ತ್ರ ರೀತಿಯಾಗಿ ಗುರುವನ್ನು ಸೇವಿಸಿ ಪ್ರಸನ್ನ ಮಾಡಿಕೊಂಡರೆ ಅವರು ತೀರ್ಥ ವ್ರತ ಯೋಗ ಯಾಗ ತಪಸ್ಸು ಧರ್ಮ ಮುಂತಾದವುಗಳಲ್ಲಿ ಜ್ಯೋತಿ ಸ್ವರೂಪರಾಗಿದ್ದು ತಮ್ಮ ಶಿಷ್ಯರಿಗೆ ಆಚಾರ ವರ್ಣ ವಿವೇಕ ಯಜ್ಞಗಳನ್ನು ಭಕ್ತಿ ವಿವೇಕ ವೈರಾಗ್ಯಗಳಿಂದ ಕೂಡಿದ ಪರಮ ತತ್ವವನ್ನು ಶಾಸ್ತ್ರ ರೀತಿಯಾಗಿ ತಿಳಿಸುವರು ಎಂದು ಬ್ರಹ್ಮನು ಹೇಳಿದನು ಇಷ್ಟೆಲ್ಲವನ್ನು ಕೇಳಿ ಕಲಿಯು ವಿನಯದಿಂದ ಕೈಮುಗಿದು ಸ್ವಾಮಿ ಗುರುವು ಸರ್ವ ಧರ್ಮ ಸಮಾನನು ಹೇಗೆ ಆದನು ಎಂಬುದನ್ನು ನನಗೆ ಹೇಳಿರಿ ಎಂದನು ಆಗ ಬ್ರಹ್ಮನು ಎಲೈ ಕಲಿಯೆ ಗುರುವಿನ ಹೊರತು ಯಾರಿಗೂ ಗತಿಯಿಲ್ಲ ಗುರು ಮಹಿಮೆಯನ್ನು ನಿನಗೆ ವಿಸ್ತಾರವಾಗಿ ಹೇಳುವೆನು ಏಕಚಿತ್ರದಿಂದ ಕೇಳು ಗುರುರ್ವಿನಾ ಶ್ರವಣಂ ಭವೇತ್ ಕ್ಯಾಪಿ ಕಸ್ಯಚಿತ್ ವಿನಾ ಕರ್ಣೇನ ಶಾಸ್ತ್ರ ಶ್ರವಣಂ ತತ್ಕೃ ಭವೇತ್ ಗುರುಮುಖದಿಂದಲ್ಲದೆ ಸರ್ವರಿಗೂ ಶ್ರವಣವು ಹೇಗಾದೀತು ಮನುಷ್ಯನಿಗೆ ಕಿವಿಗಳಿದ್ದರೆ ಅವನು ಸಮಸ್ತ ಶಾಸ್ತ್ರಗಳನ್ನು ಕೇಳುವನು ಆದ ಕಾರಣ ಗುರುಮುಖದಿಂದ ಶಾಸ್ತ್ರವನ್ನು ಕೇಳಿದರೆ ಈ ಸಂಸಾರ ಸಾಗರದಿಂದ ಮುಕ್ತನಾಗುವನು ಆದ ಕಾರಣ ಶ್ರೀಗುರುವೆ ಶ್ರೀ ಗುರುವೇ ಜ್ಯೋತಿ ಸ್ವರೂಪವಾಗಿ ಪ್ರಕಾಶಿಸುವನೆಂದು ತಿಳಿಯಬೇಕು ಎಲೆ ಕಲಿಯೆ ಪೂರ್ವಕವಾಗಿ ಗುರುವನ್ನು ಸೇವಿಸಿದರೆ ಸರ್ವ ಆಗುವುದು ಈ ವಿಷಯದಲ್ಲಿ ಬಹುಪೂರ್ವದಲ್ಲಿ ಆದ ಒಂದು ಅಪೂರ್ವ ಕಥೆಯನ್ನು ನಿನಗೆ ಹೇಳುವೆನು ಕೇಳು ಪೂರ್ವಕಾಲದೊಳಗೆ ಗೋದಾವರಿ ತೀರದಲ್ಲಿ ಅಂಗೀರಸನೆಂಬ ಋಷಿಯ ದೊಡ್ಡ ಆಶ್ರಮವಿತ್ತು ಪುಣ್ಯತಮಗಳಾದ ನಾನಾ ತರದ ವೃಕ್ಷಗಳು ಮೃಗಗಳು ಇದ್ದವು ಅಲ್ಲಿ ಬ್ರಹ್ಮ ಋಷಿ ಮೊದಲಾದವರು ತಪಸ್ಸು ಮಾಡುತ್ತಿದ್ದರು ಅವರಲ್ಲಿ ಪೈಲ ಋಷಿಯ ಪುತ್ರನಾದ ವೇದಧರ್ಮನೆಂಬ ಮುನಿಯು ಒಬ್ಬನಾಗಿದ್ದನು ಅವನಿಗೆ ಬಹುಮಂದಿ ಶಿಷ್ಯರಿದ್ದು ಅವರೆಲ್ಲರೂ ವೇದಶಾಸ್ತ್ರಗಳನ್ನು ಅಭ್ಯಾಸಿಸುತ್ತಿದ್ದರು ಅವರಲ್ಲಿ ದೀಪಕನೆಂಬ ಶಿಷ್ಯನು ಒಳ್ಳೆಯ ಪ್ರಖ್ಯಾತನಾಗಿದ್ದನು ಅವನು ಗುರುಪರಾಯಣನಾಗಿ ಒಳ್ಳೆ ಭಕ್ತಿಯಿಂದ ಶ್ರೀಗುರುವನ್ನು ಸೇವಿಸುತ್ತ ಶಾಸ್ತ್ರ ಪುರಾಣಗಳನ್ನು ಅಭ್ಯಾಸಿಸಿ ಅತಿ ನಿಪುಣನಾದನು ಎಲೈ ಶ್ರೋತೃಗಳೇ ಹೇಳಿರಿ ಒಂದು ದಿವಸ ವೇದ ಧರ್ಮ ಮುನಿಯು ಸಂತೋಷದಿಂದ ಎಲ್ಲ ಶಿಷ್ಯರನ್ನು ಕರೆದು ಎಲೈ ಶಿಷ್ಯರೇ ನನ್ನ ಮೇಲೆ ನಿಮ್ಮ ಸತ್ಯವಾದ ಪ್ರೀತಿ ಇದ್ದರೆ ಈಗ ನೀವು ನನ್ನ ಮಾತನ್ನು ಕೇಳಬೇಕು ಎಂದರು ಶ್ರೀ ಗುರುಗಳ ಮಾತು ಕೇಳಿ ಎಲ್ಲ ಶಿಷ್ಯರು ಸ್ವಾಮಿ ಗುರುಗಳೇ ನೀವು ನಮ್ಮನ್ನು ಉದ್ಧರಿಸುವಂತವರಾದ್ದರಿಂದ ನಾವು ಹೇಳಿದ್ದೆಲ್ಲವನ್ನು ನಾವು ಸತ್ಯವಾಗಿ ಮಾಡುತ್ತೇವೆ ಗುರುವಾಕ್ಯವನ್ನು ಯಾರು ಮೀರುವರು ಅವರು ಘೋರವಾದ ನರಕದಲ್ಲಿ ಬೀಳುವರಲ್ಲದೆ ಅವಿದ್ಯಾರೂಪ ಮಾಯಾ ಸಾಗರದಲ್ಲಿ ಮುಳುಗಿ ಹೋಗುವರು ಅಂದ ಮೇಲೆ ಅವರಿಗೆ ಸದ್ಗತಿಯು ಹೇಗೆ ಉಂಟಾದೀತು ಅವರು ಯಾವಾಗಲೂ ನರಕದಲ್ಲಿ ಬಿದ್ದು ಹೊರಳಾಡುವರು ಗುರುವು ತಮ್ಮ ಶಿಷ್ಯರನ್ನು ಈ ಸಂಸಾರ ಸಾಗರ ತಾಪದಿಂದ ಉದ್ಧರಿಸುವನೆಂಬ ಖ್ಯಾತಿಯು ವೇದ ಪುರಾಣಗಳಲ್ಲಿ ಹೇಳಿರುವುದು ಎಂದು ಹೇಳಿದರು ಶಿಷ್ಯರು ಆಡಿದ ಈ ಪ್ರಕಾರದ ಮಾತು ಕೇಳಿ ವೇದ ಧರ್ಮ ಮುನಿಯು ಸಂತೋಷದಿಂದ ದೀಪಕನನ್ನು ಮುಂದೆ ಕರೆದು ಎಲ್ಲರನ್ನೂ ಕುರಿತು ಎಲೈ ಶಿಷ್ಯರೇ ಕೇಳಿರಿ ನನ್ನದೊಂದು ಪೂರ್ವಾರ್ಜಿತ ಪಾಪವಿದೆ ನಾನು ಜನ್ಮಾಂತರದಲ್ಲಿ ಒಂದು ಸಹಸ್ರಕ್ಕಿಂತಲೂ ಹೆಚ್ಚಾಗಿ ಮಹಾಪಾಪಗಳನ್ನು ಮಾಡಿರುವೆನು ಆದರೆ ಈಗ ನಾನು ಮಾಡುವ ತಪಾನುಷ್ಠಾನಗಳಿಂದ ಅವುಗಳಲ್ಲಿ ಅನೇಕ ಪೂರ್ವಾರ್ಜಿತ ಪಾಪಗಳು ನಾಶವಾಗಿ ಹೋಗಿರುತ್ತವೆ ಈಗ ಸ್ವಲ್ಪ ಮಾತ್ರ ಶೇಷ ಉಳಿದಿದೆ ಅದನ್ನು ನಾನು ಭೋಗಿಸದ ಹೊರತು ಬಿಡುಗಡೆ ಇಲ್ಲವೆಂದು ನೀವು ನಿಶ್ಚಯವಾಗಿ ತಿಳಿಯಿರಿ ಈಗ ನಾನು ನನ್ನ ತಪಸ್ಸಾಮರ್ಥ್ಯದಿಂದ ಅದನ್ನು ಉಪೇಕ್ಷೆ ಮಾಡಿಬಿಟ್ಟರೆ ಅಂದ್ ಅದು ಪಾಪದಿಂದ ಮುಕ್ತನಾಗಲಿಕ್ಕೆ ನನಗೆ ಅಡ್ಡಿ ಮಾಡುತ್ತದೆ ಆದ್ದರಿಂದ ಈಗ ನಾನು ಆ ಘೋರವಾದ ಪಾಪದಿಂದ ಮುಕ್ತನಾಗುವ ಉಪಾಯವನ್ನು ಮಾಡಿಕೊಳ್ಳುತ್ತೇನೆ ನನ್ನ ದೇಹದಿಂದಲೇ ಆ ಪಾಪವನ್ನು ಭೋಗಿಸದಿದ್ದರೆ ಆ ನನ್ನ ಪಾಪವು ಕ್ಷಾಲನವಾಗುವುದಿಲ್ಲವೆಂದು ನಾನು ನಿಶ್ಚಯವಾಗಿ ತಿಳಿದು ನೋಡಿದ್ದರಿಂದಲೇ ಅದನ್ನು ನಾನೇ ಅನುಭವಿಸಬೇಕಾಗಿದೆ ಮತ್ತು ಆ ಪಾಪವನ್ನು ಕಳೆದುಕೊಳ್ಳುವುದಕ್ಕೆ ನಾನು ಈಗ ಕಾಶಿ ಕ್ಷೇತ್ರಕ್ಕೆ ಹೋಗುವುದು ಅವಶ್ಯವಿದೆ ಆ ಕಾಶಿಯಲ್ಲಿ ಎಲ್ಲ ಪಾಪಗಳು ತೀವ್ರವಾಗಿ ಹೋಗುತ್ತವೆಂದು ಯಾವತ್ತೂ ಶಾಸ್ತ್ರಗಳಲ್ಲಿ ಪ್ರಸಿದ್ಧವಾಗಿರುತ್ತದೆ ಆದ್ದರಿಂದ ಈಗ ನನ್ನನ್ನು ಕಾಶಿ ಪಟ್ಟಣಕ್ಕೆ ಕರೆದುಕೊಂಡು ಹೋಗಿರಿ ಅಲ್ಲಿ ನಾನು ನನ್ನ ದೇಹದಿಂದಲೇ ನನ್ನ ಪಾಪಶೇಷದ ಫಲವನ್ನು ಅನುಭೋಗಿಸುವೆನು ಆಗ ನೀವು ಒಳ್ಳೆಯ ರೀತಿಯಿಂದ ನನ್ನನ್ನು ರಕ್ಷಿಸಬೇಕು ಈ ಪ್ರಕಾರ ನನ್ನ ದೇಹವನ್ನು ರಕ್ಷಣೆ ಮಾಡಲಿಕ್ಕೆ ನಿಮ್ಮಲ್ಲಿ ಯಾರು ಸಮರ್ಥರಿದ್ದೀರಿ ಎಂಬುದನ್ನು ಮತ್ತು ನನ್ನ ಮಾತನ್ನು ಯಾರು ತೀವ್ರವಾಗಿ ಸ್ವೀಕರಿಸುತ್ತೀರಿ ಎಂಬುದನ್ನು ಹೇಳಿರಿ ಎಂದು ಕೇಳಿದರು ಆಗ ಆ ಶಿಷ್ಯರಲ್ಲಿ ಒಬ್ಬನಾದ ದೀಪಕನೆಂಬುವವನು ವಿವೇಕದಿಂದ ಶ್ರೀ ಗುರುಗಳಿಗೆ ಹೇಳುತ್ತಾನೆ ಹೇಳಿರಿ ಅವನು ಸ್ವಾಮಿ ಗುರುಗಳೇ ಪಾಪ ಮಾಡುವುದರಿಂದ ದೇಹವು ನಾಶವಾಗುತ್ತದೆ ಆದ್ದರಿಂದ ತಾವು ದುಃಖಗಳ ಸಂಗ್ರಹ ಮಾಡಿಕೊಳ್ಳಬಾರದು ಅದಕ್ಕೆ ತೀವ್ರವಾಗಿ ಏನಾದರೂ ಪ್ರತೀಕಾರ ಮಾಡಿಕೊಳ್ಳಬೇಕು ಎಂದನು ಅವನ ಮಾತು ಕೇಳಿ ವೇದ ಧರ್ಮ ಮುನಿಯು ಎಲೈ ದೀಪಕನೇ ಮನುಷ್ಯನು ತನ್ನ ದೇಹವು ದೃಢವಾಗಿರುವಾಗಲೇ ಏನಾದರೂ ಉಪಾಯದಿಂದ ತನ್ನ ಪಾಪವನ್ನು ಪಡೆದುಕೊಳ್ಳಬೇಕು ಇಲ್ಲದಿದ್ದರೆ ಆ ಪಾಪವು ವಿಷದಂತೆ ಬೆಳೆಯುತ್ತಾ ಹೋಗುವುದು ಅಥವಾ ಯಾವುದಾದರೂ ತೀರ್ಥಕ್ಕೆ ಹೋಗಿ ಪ್ರಾಯಶ್ಚಿತ್ತ ಮಾಡಿಕೊಂಡು ತಮ್ಮ ದೇಹದಿಂದ ಆ ಪಾಪವನ್ನು ಭೋಗಿಸಿ ತೀವ್ರವಾಗಿ ಕಳೆದುಕೊಳ್ಳಬೇಕು ಆದ್ದರಿಂದ ನನ್ನ ಪಾಪವು ಹೋಗದ ಹೊರತು ನನಗೆ ಮುಕ್ತಿಯೂ ಇಲ್ಲವು ದೇವತೆಗಳಾಗಲಿ ಋಷಿಗಳಾಗಲಿ ಜ್ಞಾನವಂತ ಮನುಷ್ಯನಾಗಲಿ ತಮ್ಮ ಪಾಪದ ಫಲವನ್ನು ತಾವೇ ತಮ್ಮ ದೇಹದಿಂದ ಅನುಭೋಗಿಸದ ಹೊರತು ಅದು ಹೋಗುವುದಿಲ್ಲ ಎಂದು ಹೇಳಿದರು ಆಗ ದೀಪಕನು ಸ್ವಾಮಿ ಗುರುಗಳೇ ನಾನು ನನ್ನ ಸ್ವಂತ ಶಕ್ತಿಯಿಂದ ನಿಮ್ಮ ನಮ್ಮ ಸೇವೆಯನ್ನು ಚೆನ್ನಾಗಿ ಮಾಡುವೆನು ತಾವು ಏನು ಅನುಮಾನ ಮಾಡದೆ ನನಗೆ ನಿಮ್ಮ ಪಾಪದ ಲಕ್ಷಣವನ್ನು ಹೇಳಿರಿ ಎಂದು ಹೇಳಿದನು ಅವನ ಮಾತು ಕೇಳಿ ವೇದ ಧರ್ಮ ಮುನಿಯು ಎಲೈ ಶಿಷ್ಯನಾದ ದೀಪಕನೇ ಹೇಳು ನಾನು ಕುಷ್ಟಿಯು ಅಂಗಹೀನನು ಕುರುಡನು ಹೆಳವನು ಆಗಿ ಇಪ್ಪತ್ತೊಂದು ವರ್ಷಗಳವರೆಗೆ ಇರುವೆನು ಅಷ್ಟು ದಿವಸ ನೀನು ಬಹು ಒಳ್ಳೆ ರೀತಿಯಿಂದ ನನ್ನನ್ನು ಸಂಭಾಳಿಸಿ ಸೇವಿಸಬೇಕು ಹೀಗೆ ಮಾಡುವುದಕ್ಕೆ ಒಂದು ವೇಳೆ ನಿನ್ನ ದೃಢಮನಸ್ಸಿದ್ದರೆ ನೀನು ನನ್ನ ಸೇವೆಯನ್ನು ಮಾಡುವುದಕ್ಕೆ ಒಪ್ಪಿಕೋ ಎಂದು ಹೇಳಿದರು ಗುರುವಿನ ಮಾತು ಕೇಳಿ ದೀಪಕನು ಸ್ವಾಮಿ ಗುರುಗಳೇ ನಾನು ಸಂತೋಷದಿಂದ ಇಪ್ಪತ್ತೊಂದು ವರ್ಷಗಳವರೆಗೆ ಕುಸ್ತಿಯು ಅಂಧನೂ ಆಗಿ ತಮ್ಮ ಪಾಪದ ಫಲವನ್ನು ನಾನೇ ಅನುಭೋಗಿಸಿ ನಿಶ್ಚಯವಾಗಿ ತಮ್ಮ ಪಾಪದ ಪ್ರತೀಕಾರ ಮಾಡುವೆನು ಆದ ಕಾರಣ ಬೇಗನೆ ನನಗೆ ಆಜ್ಞೆ ಮಾಡಿರಿ ಎಂದು ಅವರ ಚರಣಕ್ಕೆ ನಮಸ್ಕರಿಸಿದನು ಆ ಶಿಷ್ಯನ ಮಾತು ಕೇಳಿ ವೇದ ಧರ್ಮ ಮುನಿಯು ಸಂತೋಷಪಟ್ಟು ತಮ್ಮ ಪಾಪದ ಲಕ್ಷಣವನ್ನು ವಿಸ್ತಾರವಾಗಿ ಕೇಳಹತ್ತಿದರು ಹೇಳಿರಿ ಅವರು ಎಲೈ ಶಿಷ್ಯನೇ ನಾನು ಮಾಡಿದ ಪಾಪದ ಫಲವನ್ನು ನಾನೇ ಅನುಭೋಗಿಸಲಿಕ್ಕೆ ಬೇಕು ಯಾಕೆಂದರೆ ನನ್ನ ಪಾಪವು ನನಗೆ ಸೇರಿದ್ದಿರುತ್ತದೆ ಅದನ್ನು ಮಕ್ಕಳು ಮತ್ತು ಶಿಷ್ಯರು ಮುಂತಾದವರು ಸ್ವೀಕರಿಸತಕ್ಕದ್ದಲ್ಲ ನನ್ನ ದೇಹದಿಂದಲೇ ನಾನು ಅದನ್ನು ಅನುಭೋಗಿಸದಿದ್ದರೆ ಅದು ಹೋಗುವುದಿಲ್ಲ ಆದ್ದರಿಂದ ನನ್ನ ಪಾಪದಿಂದ ಆಗುವ ದುಃಖವನ್ನು ನಾನೇ ಅನುಭವಿಸುವೆನು ಆದ ಕಾರಣ ಎಲೈ ದೀಪಕನೇ ಆಗ ಮಾತ್ರ ನೀನು ಇಪ್ಪತ್ತೊಂದು ವರ್ಷಗಳವರೆಗೆ ನನ್ನನ್ನು ಸಂಭಾಳಿಸಿ ರಕ್ಷಿಸಬೇಕು ಎಲೈ ದೀಪಕ ರೋಗ ಪೀಡಿತನಾದಂಥವರನ್ನು ಸಂರಕ್ಷಿಸುವಂತ ಆರೋಗ್ಯವಂತರಿಗೆ ಬಹಳ ಕಷ್ಟವಾಗುವುದು ಅದರಂತೆ ನನಗೆ ರೋಗ ಬಂದಾಗ ನನಗಿಂತ ನಿನಗೆ ಬಹಳ ಕಷ್ಟವಾಗುವುದು ಎಂದು ತಿಳಿ ಆದ್ದರಿಂದ ನಾನು ನಿಶ್ಚಯವಾಗಿ ನನ್ನ ದೇಹದಿಂದಲೇ ನನ್ನ ಪಾಪವನ್ನು ಭೋಗಿಸುವೆನು ಆದ ಕಾರಣ ಈಗ ನೀನು ನನ್ನನ್ನು ಕಾಶಿ ಪಟ್ಟಣಕ್ಕೆ ಒಯ್ದು ರಕ್ಷಿಸು ಎಲೈ ಶಿಷ್ಯೋತ್ತಮ ನಿನ್ನ ಸೇವೆಯಿಂದ ನಾನು ಆ ಕಾಶಿ ಪಟ್ಟಣದಲ್ಲಿ ಪಾಪದಿಂದ ಮುಕ್ತನಾಗಿ ಮೋಕ್ಷವನ್ನು ಹೊಂದುವೆನು ಎಂದರು ಗುರುಗಳ ಮಾತು ಕೇಳಿ ದೀಪಕನು ಗುರುಗಳೇ ನಾನು ಅವಶ್ಯವಾಗಿ ತಮ್ಮನ್ನು ಕಾಶಿ ಪಟ್ಟಣಕ್ಕೆ ಕರೆದುಕೊಂಡು ಹೋಗಿ ನಾವು ಆ ಕಾಶಿ ವಿಶ್ವನಾಥನ ಸಮಾನವೆಂದು ತಿಳಿದು ಇಪ್ಪತ್ತೊಂದು ವರ್ಷಗಳವರೆಗೆ ತಮ್ಮ ಸೇವೆಯನ್ನು ಚೆನ್ನಾಗಿ ಮಾಡುವೆನು ಎಂದನು ಇತ್ತ ಬ್ರಹ್ಮನು ಕಲೆಯನ್ನು ಕುರಿತು ಎಲೈ ಕಲಿಯೇ ಆ ಗುರುವಿನ ಶಿಷ್ಯನು ಹೇಗಿದ್ದನು ನೋಡು ಆಮೇಲೆ ಆ ದೀಪಕನು ಕುಷ್ಠರೋಗಿಯಾದ ಗುರುವನ್ನು ಕಾಶಿಗೆ ಕರೆದುಕೊಂಡು ಹೋದನು ಅಲ್ಲಿ ಮಣಿಕರ್ಣಿಕಾ ಘಾಟಿನ ಉತ್ತರ ಭಾಗದಲ್ಲಿರುವ ಕಂಬಳೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ಗುರು ಶಿಷ್ಯರಿಬ್ಬರು ವಾಸವಾಗಿದ್ದರು ಆಮೇಲೆ ಆ ದೀಪಕನು ದಿನಾಲು ಮಣಿಕರ್ಣಿಕೆಯಲ್ಲಿ ಸ್ನಾನ ಮಾಡಿ ಶ್ರೀ ವಿಶ್ವನಾಥನನ್ನು ಪೂಜಿಸುತ್ತಾ ಬಹು ಕುಷ್ಠರೋಗದಿಂದ ಕುರುಡರಾಗಿ ಅತಿ ದುಃಖದಿಂದ ತಮ್ಮ ಪ್ರಾರಬ್ಧ ಭೋಗವನ್ನು ಅನುಭವಿಸುತ್ತಿರುವ ತಮ್ಮ ಗುರುಗಳನ್ನು ಒಳ್ಳೆಯ ಭಕ್ತಿಯಿಂದ ಸೇವಿಸುತ್ತಿದ್ದನು ಮುಂದೆ ಕುಷ್ಠರೋಗವು ಪ್ರಬಲವಾಗಿ ಆ ಗುರುವಿನ ದೇಹದಲ್ಲಿ ಹುಳಗಳಾಗಿ ಕೀವು ರಕ್ತಗಳು ಸೋರಹತ್ತಿ ಅವರು ಅತಿ ದುಃಖವನ್ನು ಅನುಭವಿಸುತ್ತಾ ಮೇಲಿಂದ ಮೇಲೆ ಅಪಸ್ಮಾರ ಬಂದು ಎಚ್ಚರ ತಪ್ಪಿ ಬೀಳುತ್ತಿದ್ದರು ಆ ದೀಪಕನು ತನ್ನ ಗುರುಗಳು ಶ್ರೀ ಕಾಶಿ ವಿಶ್ವನಾಥನ ಸಮಾನವೆಂದು ತಿಳಿದು ಅವರನ್ನು ಒಳ್ಳೆಯ ಭಕ್ತಿಯಿಂದ ಪೂಜಿಸುತ್ತಾ ನಿತ್ಯವೂ ಭಿಕ್ಷೆ ಬೇಡಿ ಅವರಿಗೆ ಅನ್ನವನ್ನು ತಂದುಕೊಡುತ್ತಿದ್ದನು ಕಲೆಯ ನಾಮಧಾರಕನೇ ಕೇಳು ಮೊದಲು ಸಜ್ಜನನು ಸಾಧುವು ಆದ ಮನುಷ್ಯನು ರೋಗಪೀಡಿತನಾದರೆ ಆ ದುಃಖದ ವೇಳೆಯಲ್ಲಿ ಕ್ರೂರನಾಗುತ್ತಾನೆ ಅದರಂತೆ ಬ್ರಾಹ್ಮಣ ಶ್ರೇಷ್ಠನಾದ ವೇದ ಧರ್ಮ ಮುನಿಯ ಸ್ಥಿತಿಯು ಒಮ್ಮೊಮ್ಮೆ ಹಾಗೆ ಆಗುತ್ತಿತ್ತು ಒಂದಾನೊಂದು ದಿವಸ ದುಃಖಿತನಾದ ಆ ವೇದ ಧರ್ಮ ಮುನಿಯು ದೀಪಕನು ತಂದ ಅನ್ನವನ್ನು ನೋಡಿ ಎಲೆ ದ್ವೀಪಕನೇ ಸ್ವಲ್ಪ ಅನ್ನವನ್ನು ಯಾಕೆ ತಂದೆ ಎಂದು ದುಃಖಪಟ್ಟು ಅದನ್ನು ಉಣ್ಣದೆ ಸಿಟ್ಟಿನಿಂದ ಭೂಮಿಯ ಮೇಲೆ ಚೆಲ್ಲಿಬಿಟ್ಟನು ಮತ್ತೊಂದು ದಿವಸ ಆ ಶಿಷ್ಯನು ಬಹಳ ಅನ್ನವನ್ನು ತರಲು ಆ ಗುರುವು ನಾನಾ ತರದ ಪಕ್ವಾನ್ಗಳನ್ನೇಕೆ ತರಲಿಲ್ಲ ಎಂದು ದುಃಖಿಸುತ್ತ ತಾಯಿ ಪಲ್ಲೆಗಳನ್ನು ಯಾಕೆ ತರಲಿಲ್ಲ ಎಂದು ಆ ಶಿಷ್ಯನನ್ನು ಹೊಡೆಯಲಿಕ್ಕೆ ಹೋಗುತ್ತಿದ್ದನು ಮತ್ತೆ ಅವರು ಅವನು ಬೇಕಾದಷ್ಟು ತಂದುಕೊಟ್ಟರು ಅದನ್ನೆಲ್ಲ ಕೆಡಿಸಿ ವ್ಯರ್ಥ ಮಾಡಿ ಸಿಟ್ಟಿನಿಂದ ಅವನಿಗೆ ಅನೇಕ ರೀತಿಯಾಗಿ ಬೈಯುತ್ತಿದ್ದರು ಮತ್ತೊಂದು ಸಮಯದಲ್ಲಿ ಆ ಗುರುವು ಸಂತೋಷದಿಂದ ಇದ್ದಾಗ ಆ ಶಿಷ್ಯನನ್ನು ಕುರಿತು ಅಪ್ಪ ಜ್ಞಾನವಂತ ಶಿಷ್ಯ ಶಿರೋ ಶಿಷ್ಯ ಜ್ಞಾನವಂತ ಶಿಷ್ಯ ಶಿರೋಮಣಿಯೇ ಶಿಷ್ಯರಾಯ ನೀನು ನನ್ನ ದಶೆಯಿಂದ ಬಹಳ ಕಷ್ಟಪಡುತ್ತಿರುವೆ ಎಂದೆನ್ನುತ್ತಾ ಒಮ್ಮೆಂದೊಮ್ಮೆ ಸಿಟ್ಟಿಗೆದ್ದು ಕ್ರೂರ ಮಾತಿನಿಂದ ಎಲೈ ನಾನು ಬಹಳ ಕಷ್ಟಪಡುತ್ತಿದ್ದೇನೆ ನೀನು ಮೇಲಿಂದ ಮೇಲೆ ನನ್ನ ಮಲಮೂತ್ರಗಳನ್ನು ತೆಗೆದು ಸ್ವಚ್ಛ ಮಾಡುವುದಿಲ್ಲ ನೊಣಗಳು ಮೈಗೆ ಮುಖರಿ ನನ್ನನ್ನು ಕಡಿದು ತಿಂದು ಕೋಳಾಡಿಸುತ್ತವೆ ನೀನು ಅವುಗಳನ್ನು ಯಾಕೆ ಹೊಡೆಯುವುದಿಲ್ಲ ಭಿಕ್ಷ ಯಾಕೆ ತರುವುದಿಲ್ಲ ಎಲೈ ದೀಪಕ ಸೇವೆ ಮಾಡುತ್ತೇನೆಂದು ಅನ್ನುತ್ತಿ ಹೀಗೆ ಏನು ಸೇವೆ ಮಾಡುವುದು ಎಂದೆನ್ನುತ್ತಿದ್ದರು ಆದ್ದರಿಂದ ಎಲೈ ನಾಮಧಾರಕನೇ ಪಾಪದ ಗುಣವು ಹೀಗೆ ಇರುತ್ತದೆಂದು ತಿಳಿ ಬಾಯಿಂದ ಕೆಟ್ಟ ಮಾತುಗಳು ಬರುವುದು ನಿರ್ಗುಣ ಪಾಪವೆಂದು ತಿಳಿಯಬೇಕು ಬಹು ಪಾಪ ಸಂಗ್ರಹವಿದ್ದಲ್ಲಿ ದೈನ್ಯವೂ ಮತ್ಸರವೂ ಇರುವುದು ಆಗ ಕೆಲವರಿಗೆ ಸ್ವಲ್ಪ ಆದರೂ ಶುಭಾಶುಭಗಳು ತಿಳಿಯುವುದಿಲ್ಲ ಇದು ಪಾಪವೆಂದೇ ತಿಳಿಯಬೇಕು ಪಾಪಿಷ್ಠನಿಗೆ ದುಃಖವು ಹೇಗೆ ಬರುತ್ತದೆ ನೋಡು ಅಪಸ್ಮಾರವಾದರೂ ಪಾಪದಿಂದಲೇ ಬರುವುದೆಂದು ತಿಳಿ ಕುಷ್ಠರೋಗವು ಬಹಳ ಕಷ್ಟದಾಯಕವಾದದ್ದು ಉಳಿದ ರೋಗಗಳೆಲ್ಲ ಕೂಡಿದರೂ ಕುಷ್ಠರೋಗದ ಹದಿನಾರನೇ ಪಾಲಿನ ದುಃಖಕ್ಕೆ ಸರಿಯಾಗುವುದಿಲ್ಲ ಈ ರೀತಿ ವೇದ ಧರ್ಮ ಮುನಿಯು ಕಷ್ಟಪಡುತ್ತಿದ್ದನು ಆ ದೀಪಕನು ಈ ಪ್ರಕಾರವಾದ ಗುಣ ದೋಷಗಳನ್ನು ಮನಸ್ಸಿನಲ್ಲಿ ತಾರದೆ ಗುರುಗಳೇ ಈಶ್ವರ ಸ್ವರೂಪವೆಂದು ತಿಳಿದು ಮನಮುಟ್ಟಿ ಸೇವಿಸುತ್ತಿದ್ದನು ಮತ್ತು ತನ್ನ ಗುರುಗಳು ಪೂರ್ಣ ಈಶ್ವರಿ ಅವತಾರವೆಂದು ತಿಳಿದು ಅವರು ಬೇಡಿ ಬೇಡಿದಾಗ ಭಿಕ್ಷಾನ್ನವನ್ನು ತಂದುಕೊಟ್ಟು ತನ್ನ ನನ್ನ ಗುರುಗಳು ಶ್ರೀ ಕಾಶಿ ವಿಶ್ವೇಶ್ವರನಿಗೂ ನಾರಾಯಣನಿಗೂ ಸಮಾನವೆಂದು ಹೇಳುತ್ತಿದ್ದನು ಆ ಕಾಶಿ ಕ್ಷೇತ್ರ ಇಷ್ಟು ಶ್ರೇಷ್ಠವಾಗಿದ್ದರೂ ದೀಪಕನು ಗುರುಸೇವೆಯನ್ನು ಬಿಟ್ಟು ಎಂದು ತೀರ್ಥಯಾತ್ರೆಗೂ ದೇವದರ್ಶನಕ್ಕೂ ಹೋಗುತ್ತಿದ್ದಿಲ್ಲ ನ ತೀರ್ಥಯಾತ್ರ ಯಾತ್ರಾ ನ ದೇಹ ಯಾತ್ರಾ ಲೋಕ ಯಾತ್ರಾ ಅಹರ್ನಿ ಬ್ರಹ್ಮ ಹರಿಸು ಬುದ್ಧೋ ಗುರು ಕುರು ಪ್ರಸನ್ನೋ ಸೇವ್ಯ ಮನ್ಯತ್ ತೀರ್ಥ ದೇವ ದೇಹ ಯಾತ್ರೆಗಳನ್ನು ಮಾಡದಿದ್ದರೂ ಶ್ರೀ ಗುರುವು ತ್ರೈಮೂರ್ತಿ ಸ್ವರೂಪವೆಂದು ತಿಳಿದು ಅಹೋರಾತ್ರಿ ಉತ್ತಮ ರೀತಿಯಿಂದ ಅವರ ಸೇವೆ ಮಾಡಬೇಕು ಅಂದರೆ ಮನುಷ್ಯನು ಉದ್ಧಾರವಾಗುವನು ಎಂದು ತಿಳಿದು ಆ ದೀಪಕನು ತನ್ನ ದೇಹ ಸಂರಕ್ಷಣೆಯನ್ನು ಎಂದೂ ಮಾಡಿಕೊಳ್ಳದೆ ಗುರುಚರಣದಲ್ಲಿಯೇ ಮನಸ್ಸನ್ನಿಟ್ಟು ಮನ ಮುಟ್ಟಿ ಅವರ ಸೇವೆಯನ್ನು ಮಾಡುತ್ತಾ ಯಾರ ಸಂಗಡವು ಮಾತನಾಡುತ್ತಿದ್ದಿಲ್ಲವೆಂದು ತಿಳಿ ಮತ್ತು ಶ್ರೀ ಗುರುವೇ ತ್ರೈಮೂರ್ತಿ ಸಮಾನನೆಂದು ಮನಸ್ಸಿನಲ್ಲಿ ನಿಶ್ಚಯ ಮಾಡಿಕೊಂಡು ಅಹೋರಾತ್ರಿ ಒಂದೇ ರೀತಿಯಾಗಿ ಅವರ ಸೇವೆಯನ್ನು ಮಾಡುತ್ತಿದ್ದನು ಗುರುಗಳು ಒಮ್ಮೊಮ್ಮೆ ನಿಷ್ಠುರವಾಗಿ ಮಾತನಾಡಿದರು ಅವನು ಸಂತೋಷದಿಂದಿದ್ದು ಅವರ ಮನಸ್ಸಿಗೆ ಹೇಗೆ ಸೇರುತ್ತದೋ ಅದರಂತೆ ನಡೆಯುತ್ತಿದ್ದನು ಈ ಪ್ರಕಾರ ನಡೆದಿರಲು ಒಂದು ದಿವಸ ಅವನ ಗುರುಭಕ್ತಿಗೆ ಮೆಚ್ಚಿ ಕಾಶಿ ವಿಶ್ವನಾಥನು ಪೃತ್ರವಾಗಿ ಬಂದು ಆ ದೀಪಕನ ಎದುರಿಗೆ ನಿಂತು ಎಲೈ ಗುರುಭಕ್ತನಾದ ದೀಪಕನೇ ಮಹಾಜ್ಞಾನಿಯಾದ ಕುಲದೀಪಕನೇ ಕೇಳು ನಾನು ನಿನ್ನ ಗುರುಭಕ್ತಿಗೆ ಮೆಚ್ಚಿ ಈಗ ನಿನಗೆ ಪ್ರಸನ್ನನಾಗಿ ಬಂದಿರುವೆನು ಈಗ ನೀನು ಬೇಕಾದ ವರವನ್ನು ಕೇಳು ಎಂದನು ಆಗ ದೀಪಕನು ಹೇ ಮೃತ್ಯುಂಜಯನೇ ಹೇ ವ್ಯೋಮಕೇಶನೇ ನಾನು ನನ್ನ ಗುರುವನ್ನು ಕೇಳದೆ ತಮ್ಮಲ್ಲಿ ನಾನು ಎಂದು ವರವನ್ನು ತೆಗೆದುಕೊಳ್ಳುವುದಿಲ್ಲ ಎಂದು ಕೇಳಿ ಹಾಗೆ ಗುರುಗಳ ಹತ್ತಿರ ಹೋಗಿ ವಿನಯದಿಂದ ಸ್ವಾಮಿ ಗುರುಗಳೇ ಶ್ರೀ ವಿಶ್ವನಾಥನು ನನಗೆ ಪ್ರಸನ್ನನಾಗಿ ಬಂದು ಬೇಕಾದ ವರವನ್ನು ಬೇಡೆಂದು ಹೇಳುತ್ತಾನೆ ಸ್ವಾಮಿ ತಮ್ಮ ಅಪ್ಪಣೆಯಾದರೆ ತಮ್ಮ ಬೇನೆಯ ಉಪಶಮನಾರ್ಥವಾಗಿ ವರವನ್ನು ಕೇಳುವೆನು ಸದಾಶಿವನ ಶಿವನ ತಮ್ಮ ಬೇನೆಯು ತೀವ್ರವಾಗಿ ಗುಣವಾಗುತ್ತದೆ ಎಂದನು ಶಿಷ್ಯನ ಮಾತು ಕೇಳಿ ಆ ಗುರುಗಳು ಅತ್ಯಂತ ಸಿಟ್ಟಾಗಿ ಎಲೈ ದೀಪಕನೇ ನನ್ನ ವ್ಯಾಧಿಯ ಬಗ್ಗೆ ನೀನು ಈಶ್ವರನಿಗೆ ಪ್ರಾರ್ಥಿಸಬೇಡ ನಮ್ಮ ಪಾಪದ ಫಲವನ್ನು ನಾವೇ ಅನುಭೋಗಿಸಿದ ಮೇಲೆ ಅದು ಹೋಗುತ್ತದೆ ಆ ಪಾಪವು ಹಾಗೆ ಉಳಿದರೆ ಅದು ಜನ್ಮಾಂತರದಲ್ಲಾದರೂ ನಿಶ್ಚಯವಾಗಿ ಬಾಧಿಸುವುದೆಂದು ಧರ್ಮಶಾಸ್ತ್ರದಲ್ಲಿ ಹೇಳಿದ್ದುದನ್ನು ನೀನು ತಿಳಿ ಮುಕ್ತಿಯ ಅಪೇಕ್ಷೆಯುಳ್ಳವರು ತಮ್ಮ ಪಾಪವನ್ನು ತಾವೇ ಅನುಭವಿಸಿ ಕಳೆದುಕೊಳ್ಳಬೇಕು ಅದು ಗುಪ್ತವಾಗಿ ಶೇಷವಾದರೂ ಉಳಿದರೆ ಮೋಕ್ಷಕ್ಕೆ ವಿಘ್ನವನ್ನುಂಟು ಮಾಡುವುದು ಎಂದು ಆ ವೇದ ಧರ್ಮ ಮುನಿಯು ದೀಪಕನಿಗೆ ಹೇಳಲು ಅವನು ಅವರ ಅಪ್ಪಣೆ ಪಡೆದು ಗುರುಗಳು ಅಂದದ್ದನ್ನು ತಿಳಿಸಲಿಕ್ಕೆ ಈಶ್ವರನ ಹತ್ತಿರ ಹೋಗಿ ಸ್ವಾಮಿ ವಿಶ್ವನಾಥನೇ ನನಗೆ ನಿಮ್ಮ ವರವು ಬೇಡ ಯಾಕೆಂದರೆ ನಮ್ಮ ಗುರುಗಳ ಮನಸ್ಸಿನಲ್ಲಿ ತಮ್ಮಿಂದ ವರವನ್ನು ಕೇಳಿಕೊಳ್ಳಬೇಕೆಂದಿಲ್ಲ ಅಂದ ಮೇಲೆ ನಾನು ನಿಮ್ಮಿಂದ ವರವನ್ನು ಹೇಗೆ ತೆಗೆದುಕೊಳ್ಳಲಿ ಎಂದನು ಅದನ್ನು ಕೇಳಿ ಪರಮೇಶ್ವರನು ಆಶ್ಚರ್ಯಪಟ್ಟು ಅಲ್ಲಿಂದ ಹೊರಟು ಯಾವತ್ತು ದೇವತೆಗಳನ್ನು ಸಂಗಡ ಕರೆದುಕೊಂಡು ವೈಕುಂಠಕ್ಕೆ ಹೋಗಿ ಶ್ರೀ ವಿಷ್ಣುವಿಗೆ ಎಲ್ಲ ಸಂಗತಿಯನ್ನು ಹೇಳಿದನು ಅದನ್ನು ಕೇಳಿ ಶ್ರೀ ವಿಷ್ಣುವು ಶ್ರೀ ಶಂಕರನೇ ಆಹ ಆ ಗುರು ಎಂಥವನು ಆ ಶಿಷ್ಯನು ಎಂಥವನು ಈಗ ಅವರು ಎಲ್ಲಿ ಇರುತ್ತಾರೆ ಎಂಬುದನ್ನು ನನಗೆ ನಿಶ್ಚಯವಾಗಿ ಹೇಳು ಎಂದನು ಆಗ ಶ್ರೀ ಶಂಕರನು ಶ್ರೀ ವಿಷ್ಣುವೇ ಅವರು ಇದೇ ಕಾಶಿಯಲ್ಲಿಯೇ ಮಣಿಕರ್ಣಿಕೆಯ ಉತ್ತರದಲ್ಲಿ ಕಮಳೇಶ್ವರನ ಸನ್ನಿಧಾನದಲ್ಲಿರುವುದು ಸನ್ನಿಧಾನದಲ್ಲಿ ಇರುವರು ನನಗೆ ಆಶ್ಚರ್ಯವಾಯಿತು ಆ ದೀಪಕನು ನಿಜವಾದ ಗುರುಭಕ್ತನೆಂದು ತಿಳಿ ಆ ದೀಪಕನು ಗೋದಾವರಿ ತೀರವಾಸಿಯಾದ ವೇದಧರ್ಮನೆಂಬ ಮುನಿಯ ಸೇವೆಯನ್ನು ಯಾವಾಗಲೂ ಭಕ್ತಿಯಿಂದಲೂ ಏಕಚಿತ್ತದಿಂದಲೂ ಮಾಡುತ್ತಿರುವನು ಈ ಪ್ರಕಾರ ಒಳ್ಳೆ ನಿಕಟದಿಂದ ಗುರುಭಕ್ತಿಯನ್ನು ಮಾಡುವಂತಹ ಶಿಷ್ಯನು ಇವನೊಬ್ಬನೇ ಇವನ ಹೊರತು ನಾನು ಮೂರು ಲೋಕದಲ್ಲಿ ಬೇರೆ ಯಾರನ್ನೂ ಕಾಣಲಿಲ್ಲ ಅವನನ್ನು ಕಂಡು ನನ್ನ ಮನಸ್ಸಿನಲ್ಲಿ ಅತ್ಯಂತ ಪ್ರೀತಿ ಉಂಟಾಗುತ್ತದೆ ಆಮೇಲೆ ನಾನು ಅವನ ಹತ್ತಿರ ಹೋಗಿ ವರವನ್ನು ಕೊಡುತ್ತೇನೆ ಕೇಳೆಂದು ಹೇಳಿದನು ಆದರೆ ಅವನು ತನ್ನ ಗುರುಗಳ ಹತ್ತಿರ ಹೋಗಿ ಬಂದು ಸ್ವಾಮಿ ವಿಶ್ವನಾಥನೇ ನಿಮ್ಮಿಂದ ವರವನ್ನು ಪಡೆಯಲಿಕ್ಕೆ ನಮ್ಮ ಗುರುಗಳ ಅಪ್ಪಣೆ ಇಲ್ಲವೆಂದು ಹೇಳಿ ಅವನು ನನಗೆ ವರವನ್ನು ಕೇಳಲಿಲ್ಲ ಮಹಾನ್ ಮಹಾನ್ ಯೋಗಿಗಳು ಋಷಿಗಳು ಅನೇಕ ದಿವ್ಯ ವರ್ಷಾಸ್ತ್ರ ಸಹಸ್ರ ವರ್ಷಗಳವರೆಗೆ ಹಗಲಿರುಳು ನಾನಾ ತರದ ಕಷ್ಟಪಟ್ಟು ತಪಸ್ಸು ಮಾಡುತ್ತಾ ವರವನ್ನು ಬೇಡುತ್ತಾರೆ ಅಂಥ ತಪಸ್ಸುಗಳಿಗೆ ಯೋಗಿಗಳಿಗೇ ನಾನು ವರವನ್ನು ಕೊಡುವುದಿಲ್ಲ ಆದರೆ ದೀಪಕನಿಗೆ ನಾನು ಜುಲುಮೆಯಿಂದ ವರವನ್ನು ಕೊಡಲಿಕ್ಕೆ ಹೋದರೆ ಅವನು ತೆಗೆದುಕೊಳ್ಳಲಿಲ್ಲ ಅವನು ತನ್ನ ಗುರುವು ತ್ರೈಮೂರ್ತಿ ಅವತಾರವೆಂದು ನಿಶ್ಚಯವಾಗಿ ತಿಳಿದು ಮನು ಮನ ಧನವನ್ನು ಅವರಿಗೆ ಅರ್ಪಿಸಿ ಸಂತೋಷದಿಂದ ಅವರನ್ನು ದೃಢವಾಗಿ ಸೇವಿಸುತ್ತಿರುವನು ಅವನು ಮನಸ್ಸಿನಲ್ಲಿ ಶ್ರೀಗುರುವೇ ಸರ್ವ ದೇವತೆಗಳು ನನ್ನ ತಾಯಿ ತಂದೆಗಳು ಪರಮಾತ್ಮನು ಆಗಿರುವರೆಂದು ನಿಶ್ಚಯಿಸಿರುವನು ಅವಿದ್ಯೆ ಎಂಬ ಕತ್ತಲೆಯನ್ನು ನಾಶ ಮಾಡುವಂಥ ದೀಪಕನನ್ನು ಎಷ್ಟೆಂದು ವರ್ಣಿಸಲಿ ಅವನಿಗೆ ಕುಲದೀಪಕನೆಂಬ ಹೆಸರು ಯೋಗ್ಯವಾಗಿರುವುದು ಆ ಕುಲದೀಪಕನು ಧರ್ಮ ಜ್ಞಾನ ಸರ್ವವನ್ನು ತನ್ನ ಗುರು ಒಬ್ಬನೇ ಕೊಡತಕ್ಕವನೆಂದು ತಿಳಿದು ಒಳ್ಳೆಯ ಭಕ್ತಿಗಿಂತ ಮನಃಪೂರ್ವಕವಾಗಿ ಗುರುಚರಣ ಸೇವೆಯನ್ನು ಮಾಡುತ್ತಿರುವನು ಈ ರೀತಿಯಾಗಿ ಶಂಕರನು ಹೇಳಿದ್ದನ್ನು ಕೇಳಿ ವಿಷ್ಣುವು ಆ ಗುರು ಶಿಷ್ಯರನ್ನು ಅವರ ಭಕ್ತಿ ಪ್ರಕಾರವನ್ನು ನೋಡಲಿಕ್ಕೆ ಕೂಡಲೇ ಕಾಶಿಗೆ ಹೋಗಿ ನೋಡಿದನು ಅಲ್ಲಿ ಶ್ರೀ ಶಂಕರನು ಹೇಳಿದ್ದಕ್ಕಿಂತಲೂ ಮತ್ತಷ್ಟು ಹೆಚ್ಚಾಗಿ ಆ ದೀಪಕನು ಸಂತೋಷದಿಂದ ಗುರುಸೇವೆ ಮಾಡುತ್ತಿರುವುದನ್ನು ಕಂಡು ವಿಷ್ಣುವು ಸಂತೋಷಪಟ್ಟು ಆ ದೀಪಕನನ್ನು ಕರೆದು ಎಲೈ ದೀಪಕನೇ ನಾನು ನಿನ್ನ ಗುರುಭಕ್ತಿಗೆ ಮೆಚ್ಚಿ ಬಂದಿರುವೆನು ಈಗ ನೀನು ಬೇಕಾದ ವರವನ್ನು ಬೇಡು ಎಂದನು ಆಗ ದೀಪಕನು ಶ್ರೀಹರಿಯೇ ನೀನು ನನ್ನಲ್ಲಿ ಯಾವ ಭಕ್ತಿಯನ್ನು ನೋಡಿ ನನಗೆ ವರವನ್ನು ಕೊಡಲಿಕ್ಕೆ ಬಂದಿರುವೆ ನನ್ನ ಹತ್ತಿರ ಮತ್ತೇನು ಕಾರ್ಯವಿದೆ ಹೇಳು ನಾರಾಯಣ ಸಹಸ್ರ ಲಕ್ಷ ಕೋಟಿ ವರ್ಷಗಟ್ಟಲೆ ಅಡವಿಯಲ್ಲಿದ್ದು ತಪಸ್ಸು ಮಾಡುವಂಥವರಿಗೆ ನೀನು ನಿರಾಶೆ ಮಾಡಿ ಅವರಿಗೆ ವರವನ್ನು ಕೊಡುವುದಿಲ್ಲ ಆದರೆ ನಾನು ನಿನ್ನನ್ನು ಸೇವಿಸುವುದಿಲ್ಲ ಮತ್ತು ನಿನ್ನ ನಾಮಸ್ಮರಣೆ ಮಾಡುವುದಿಲ್ಲ ಾಯದಿಂದ ನನಗೇಕೆ ವರವನ್ನು ಕೊಡಲಿಕ್ಕೆ ಬಂದೆ ಹೇಳು ಎಂದನು ಅವನ ಮಾತು ಕೇಳಿ ನಾರಾಯಣನು ಸಂತೋಷಪಟ್ಟು ಆ ದೀಪಕನನ್ನು ಕುರಿತು ವಿಸ್ತಾರವಾಗಿ ಹೇಳುತ್ತಾನೆ ಎಳೈ ದೀಪಕನೇ ನೀನು ಏಕಾಂತರ ಚಿತ್ತನಾಗಿ ಭಕ್ತಿಯಿಂದ ಗುರು ಸೇವೆಯನ್ನು ಮಾಡುತ್ತಿರುವೆ ಎಂದು ನಾನು ಸಂತೋಷಪಟ್ಟೆನು ನೀನು ಮಾಡಿದ ಗುರು ಭಕ್ತಿಯು ನನಗೆ ಮುಟ್ಟಿತು ಯಾವನು ಒಳ್ಳೆಯ ಗುರುಭಕ್ತನಿರುತ್ತಾನೋ ಅವನು ನನಗೆ ಜೀವ ಪ್ರಾಣನೆಂದು ತಿಳಿ ನಾನು ಅವನ ವಶನಾಗಿ ಅವನು ಕೇಳಿದ್ದನ್ನು ಕೊಡುವೆನು ತಾಯಿ ತಂದೆಗಳನ್ನು ಸೇವಿಸುವವರು ತಿ ಸೇವೆಯನ್ನು ಮಾಡುವ ಸ್ತ್ರೀಯರು ನನಗೆ ಒಳ್ಳೆಯ ಪ್ರಿಯರು ಮತ್ತು ಉತ್ತಮ ಬ್ರಾಹ್ಮಣರಿಗೂ ಯತಿಗಳಿಗೂ ತಪಸ್ವಿಗಳಿಗೂ ಯಾರು ಭಕ್ತಿಗಿಂದ ನಮಿಸುತ್ತಾರೋ ಅವರು ನನಗೆ ಪ್ರಿಯರೆಂದು ತಿಳಿ ಎಂದು ಹೇಳಿದನು ಸಿದ್ಧರು ಎಲೈ ನಾಮಧಾರಕನೇ ಆ ದೀಪಕನು ಈ ಪ್ರಕಾರ ಆ ವಿಷ್ಣುವಿನ ಮಾತು ಕೇಳಿ ಮತ್ತೆ ಕೈಮುಗಿದು ವಿನಂತಿ ಮಾಡಿಕೊಳ್ಳುತ್ತಾನೆ ಕೇಳು ಅವನು ದೇವ ವಿಷ್ಣುವೆ ಋಷಿಕೇಶನೆ ಕೇಳು ನನಗೆ ವೇದ ಶಾಸ್ತ್ರ ಪುರಾಣ ಮೀಮಾಂಸಾದಿಗಳನ್ನು ಶ್ರೀ ಗುರುವೇ ಕೊಡತಕ್ಕವನೆಂದು ನಾನು ಮನಸ್ಸಿನಲ್ಲಿ ನಿಶ್ಚಯಿಸಿರುವೆನು ಗುರುಗಳಿಂದಲೇ ನನಗೆ ಸರ್ವ ಜ್ಞಾನವು ಉಂಟಾಗುವುದು ಮತ್ತು ನಿಕಟವಾದ ಗುರು ಸೇವೆಯಿಂದ ತ್ರಿಮೂರ್ತಿಗಳು ನಮ್ಮ ವಶರಾಗುವರು ನಮ್ಮ ಗುರುವೇ ನಮಗೆ ದೇವರು ಬೇರೆ ದೇವರಿಲ್ಲವೆಂದು ತಿಳಿ ಸತ್ಯವಾಗಿ ನನ್ನ ಗುರುವೇ ಸರ್ವ ದೇವರು ಸರ್ವ ತೀರ್ಥಗಳು ಆಗಿರುವರು ಗುರುವಿನ ಸೇವೆಯಿಂದಲೇ ಮುಖ್ಯವಾಗಿ ಪರಮಾರ್ಥವು ಸಾಧಿಸುವುದು ಎಂದ ಮೇಲೆ ನನಗೆ ಗುರುವಿನ ಹೊರತು ಪರಮಾರ್ಥವು ಯಾಕೆ ದೂರ ಯಾಕೆ ದೂರ ಹೇಳು ಸಮಸ್ತ ಸಿದ್ಧರು ಯೋಗಿಗಳು ಗುರುವಿಲ್ಲದೆ ಜ್ಞಾನವನ್ನು ಹೊಂದುವುದಿಲ್ಲ ಜ್ಞಾನವಾದ ಬಳಿಕ ಶಂಕರನು ದೂರದಲ್ಲಿರುವನೆ ದೂರ ಹೇಗೆ ಇರುತ್ತಾನೆ ಹೇಳು ನೀವು ನನಗೆ ಯಾವ ವರವನ್ನು ಕೊಡಲಿಕ್ಕೆ ಸಿದ್ಧರಿರುವಿರೋ ಆ ವರವನ್ನು ನನ್ನ ಗುರುವು ನನಗೆ ಕೊಡುವುದು ಏನು ಆಶ್ಚರ್ಯವು ಆದ್ದರಿಂದ ನಾನು ಗುರುಗಳನ್ನೇ ಸೇವಿಸುವೆನು ಎಂದನು ಅವನ ಮಾತು ಕೇಳಿ ನಾರಾಯಣನು ಸಂತೋಷಪಟ್ಟು ಬೆಲೈ ದೀಪಕ ನೀನು ಧನ್ಯ ಧನ್ಯ ನೀನು ನನ್ನ ಪ್ರಾಣದಂತಿರುವ ಶಿಷ್ಯ ಶಿರೋಮಣಿಯು ಹಾಗೂ ನನ್ನ ಬಾಲಕನು ಈಗ ನೀನು ಏನಾದರೂ ವರವನ್ನು ಬೇಡು ಕೂಡಲೇ ಕೊಡುವೆನು ಈ ಮೊದಲು ನಿನಗೆ ವರ ಕೊಡಲಿಕ್ಕೆ ಶ್ರೀ ವಿಶ್ವನಾಥನು ಬಂದಿದ್ದನು ಈಗ ಎರಡನೇ ಸಲ ವರ ಕೊಡಲಿಕ್ಕೆ ನಾನು ಬಂದಿರುವೆನು ಎಲೈ ಕುಲದೀಪಕ ನಮ್ಮ ಮನಸ್ಸಿಗೆ ಸಂತೋಷವಾಗುವಂತೆ ನೀನು ನಿನ್ನ ಮನಸ್ಸಿಗೆ ಬಂದ ಬೇಕಾದ ವರವನ್ನು ಬೇಡು ನಾನು ನಿಶ್ಚಯವಾಗಿ ನಿನ್ನ ವಶವಾಗಿರುವೆನು ಈಗ ನೀನು ಬೇಡಿದ್ದನ್ನು ಕೊಡುವೆನು ಎಂದನು ಆಗ ದೀಪಕನು ಶ್ರೀಹರಿಯೇ ಒಂದು ವೇಳೆ ನೀನು ನನಗೆ ವರವನ್ನು ಕೊಡುತ್ತಿದ್ದರೆ ನನ್ನ ಮನಸ್ಸಿನಲ್ಲಿ ಈಗ ಇರುವುದಕ್ಕಿಂತಲೂ ನನ್ನ ಗುರುಗಳಲ್ಲಿ ಹೆಚ್ಚು ಭಕ್ತಿಯುಂಟಾಗುವಂತೆ ಮಾತ್ರ ಜ್ಞಾನವನ್ನು ಕೊಡು ನನ್ನ ಗುರುವಿನ ಸ್ವರೂಪವು ನನಗೆ ಸುಖವಾಗಿ ತಿಳಿಯುವಂತೆ ನನಗೆ ನೀನು ಜ್ಞಾನವನ್ನು ಕೊಡು ಇದರ ಹೊರತು ನನಗೆ ಬೇರೆ ಏನೂ ಬೇಡ ಎಂದು ಅವನ ಚರಣಕ್ಕೆ ವಂದಿಸಿದನು ಆಗ ಶ್ರೀಹರಿಯು ಸಂತೋಷದಿಂದ ಅವನು ಕೇಳಿದ ವರವನ್ನು ಕೊಟ್ಟು ಎಲೈ ದೀಪಕ ಶಿರೋಮಣಿಯೇ ನೀನು ನನ್ನ ಪ್ರಾಣ ಸಖನಿರುತ್ತಿ ನೀನು ನಿನ್ನ ಗುರುವನ್ನು ಗುರುತಿಸಿ ಅವರನ್ನು ಪರಬ್ರಹ್ಮ ದೃಷ್ಟಿಯಿಂದ ನೋಡಿ ಆಮೇಲೆ ಮತ್ತೊಮ್ಮೆ ನನ್ನನ್ನು ಕೇಳುತ್ತೇನೆ ಅಂದ ಮೇಲೆ ಹೇಳುತ್ತೇನೆ ಕೇಳು ನೀನು ಧರ್ಮ ಧರ್ಮಗಳನ್ನು ತಿಳಿದುಕೊಂಡು ಶುದ್ಧ ಅಂತಃಕರಣದಿಂದ ಲೌಕಿಕ ಬುದ್ಧಿಯುಳ್ಳವನಾಗಿ ಅತ್ಯಂತ ಉತ್ಕೃಷ್ಟ ರೀತಿಯಿಂದ ಯಾವಾಗಲೂ ನಿನ್ನ ಗುರುವನ್ನು ಸ್ತುತಿ ಮಾಡು ಎಲೈ ದೀಪಕನೇ ನೀನು ಯಾವ ಯಾವ ವೇಳೆಯಲ್ಲಿ ಶ್ರೀ ಗುರುವನ್ನು ಭಕ್ತಿಯಿಂದ ಸ್ತುತಿಸುತ್ತೀಯೋ ಅದೇ ನನ್ನ ಸ್ತುತಿ ಎಂದು ತಿಳಿದು ಅದರಿಂದ ನಾನು ಸಂತೋಷ ಹೊಂದುವೆನು ವೇದಗಳನ್ನು ವೇದಾಂತ ಭಾಷ್ಯವನ್ನು ಉತ್ತಮ ರೀತಿಯಿಂದ ಸದಾ ಓದುವವರು ಹೇಳುವವರು ನಿಶ್ಚಯವಾಗಿ ನನ್ನನ್ನು ಸೇರುವರು ಗುರುವೇ ಪರಬ್ರಹ್ಮನೆಂದು ವೇದದಲ್ಲಿ ಪ್ರಸಿದ್ಧವಾಗಿ ಹೇಳಿರುವುದು ಆದ ಕಾರಣ ಗುರುಗಳನ್ನು ಭಕ್ತಿಯಿಂದ ಸೇವೆ ಮಾಡಿದರೆ ಸರ್ವ ದೇವತೆಗಳು ನಿನ್ನ ವಶರಾಗುವರು ಗುರು ಎಂಬ ಎರಡು ಅಕ್ಷರಗಳು ಅಮೃತದ ಸಮುದ್ರವೆಂದು ತಿಳಿ ಅದರಲ್ಲಿ ಒಂದು ಕ್ಷಣ ಹೊತ್ತು ಮುಳುಗಿದರೆ ಏನಾಗುತ್ತದೆ ಕೇಳು ಯಾವನ ಹೃದಯದಲ್ಲಿ ಸದಾ ಗುರು ಸ್ಮರಣವೋ ಉಂಟಾಗುವುದು ಅವನು ತ್ರೈಲೋಕ್ಯದಲ್ಲಿ ಪೂಜ್ಯವಾಗಿ ಸದಾ ಪ್ರತ್ಯಕ್ಷವಾಗಿ ಅಮೃತಪಾನ ಮಾಡಿದಂತೆ ಆ ಶಿಷ್ಯನು ಅಮರನಾಗುವನು ಹೇಳುವೆನು ಕೇಳು ಯದಾ ಮಮ್ಮ ಶಿವಸ್ಯಾಪಿ ಬ್ರಹ್ಮಣೋ ಬ್ರಾಹ್ಮಣ ಅನುಗ್ರಹೋ ಭವೇಂದ್ರ ಸೇವ್ಯತೆ ಸದ್ಗುರುಸ್ತದ ಯಾವನು ನನ್ನನ್ನಾಗಲಿ ಶಿವನನ್ನಾಗಲಿ ಕುರಿತು ತಪಸ್ಸು ಮಾಡಿ ಯಾವ ಫಲವನ್ನು ಹೊಂದುತ್ತಾನೋ ಸದ್ಗುರುವನ್ನು ಭಕ್ತಿಗಿಂತ ಸೇವಿಸಿದರೂ ಅದೇ ಫಲವನ್ನು ಹೊಂದುತ್ತಾನೆ ಆದ್ದರಿಂದ ಗುರುವು ತ್ರೈಮೂರ್ತಿಯ ಸ್ವರೂಪವೆಂದು ತಿಳಿ ಎಂದು ವಿಷ್ಣುವು ದೀಪಕನಿಗೆ ಹೇಳಿ ಅವನಿಗೆ ವರವನ್ನು ಕೊಟ್ಟು ಹೋದನೆಂದು ಬ್ರಹ್ಮನು ಕಲಿಗೆ ಹೇಳಿ ಮತ್ತೆ ಎಲೈ ಕಲಿಯೇ ಮುಂದೆ ಹೇಳುವೆನು ಕೇಳು ಈ ಪ್ರಕಾರ ದೀಪಕನು ವಿಷ್ಣುವಿನಿಂದ ವರವನ್ನು ಸಂಪಾದಿಸಿ ತನ್ನ ಗುರುಗಳ ಸಮೀಪಕ್ಕೆ ಹೋದನು ಆಗ ಆ ಗುರುಗಳು ಆ ದೀಪಕನನ್ನು ಕೇಳುತ್ತಾರೆ ಹೇಳು ಎಲೈ ಶಿಷ್ಯನಾದ ಕುಲದೀಪಕನೇ ಹೇಳು ವೈಕುಂಠನಾಯಕನಾದ ನಾರಾಯಣನು ನಿನಗೆ ಯಾವ ವರವನ್ನು ಕೊಟ್ಟನೆಂಬುದನ್ನು ಸತ್ಯವಾಗಿಯೂ ವಿಸ್ತಾರವಾಗಿಯೂ ನನಗೆ ಹೇಳು ಅದರಿಂದ ನನ್ನ ಮನಸ್ಸು ಸ್ಥಿರವಾಗುವುದು ಎಂದರು ಆಗ ದೀಪಕನು ಗುರುಗಳೇ ನಾನು ವಿಷ್ಣುವನ್ನು ಕುರಿತು ಈಗ ಇರುವುದಕ್ಕಿಂತಲೂ ನನ್ನ ಗುರುಭಕ್ತಿಯು ಮತ್ತಷ್ಟು ಹೆಚ್ಚಾಗಲೆಂದು ವರವನ್ನು ಕೇಳಿದೆನು ಅವನು ವರವನ್ನು ಕೊಟ್ಟನು ಕೆಲ ದೀಪಕನೇ ನೀನು ದೃಢವಾದ ಅಂತಃಚರಣದಿಂದ ಗುರು ಸೇವೆಯಲ್ಲಿ ಮತ್ತಷ್ಟು ತತ್ಪರನಾಗು ಎಂದು ವರವನ್ನು ಕೊಟ್ಟು ಹೋದನು ಸ್ವಾಮಿ ತಮ್ಮ ಚರಣದಲ್ಲಿ ನನ್ನ ಭಕ್ತಿಯು ದೃಢವಾಗಿರಲಿ ಎಂದನು ಅದನ್ನು ಕೇಳಿ ಗುರುವಾದ ವೇದ ಧರ್ಮ ಮುನಿಯು ಅತ್ಯಂತ ಸಂತೋಷಪಟ್ಟು ಕೂಡಲೇ ನಿರ್ಮಲ ದೇಹವುಳ್ಳವನಾಗಿ ಪ್ರಸನ್ನತೆಯನ್ನು ಹೊಂದಿ ಎಲೈ ಶಿಷ್ಯ ಶಿಖಾಮಣಿಯಾದ ದೀಪಕನೇ ನೀನು ಸ್ಥಿರಜೀವಿಯಾಗಿ ಕಾಶಿಯಲ್ಲಿ ವಾಸಿಸು ನಿನಗೆ ಸರ್ವ ವಾಕ್ಸಿದ್ಧಿಯುಂಟಾಗಲಿ ನಿನ್ನ ಮನೆಯಲ್ಲಿ ನವ ನಿಧಿಗಳು ಸ್ಥಿರವಾಗಿರಲಿ ಕಾಶಿ ವಿಶ್ವನಾಥನು ನಿನಗೆ ವಶನಾಗಲಿ ಮತ್ತು ನಿನ್ನ ಸ್ಮರಣೆ ಮಾಡಿದವರ ಕಷ್ಟಗಳು ಕೂಡಲೇ ದೂರವಾಗುವವು ಮತ್ತು ನಿನ್ನ ಮಾತ್ರದಿಂದಲೇ ಅವನು ಸಕಲೈಶ್ವರ್ಯದಿಂದ ಮುಕ್ತರಾಗಿ ಬಾಳುವನು ಈ ರೀತಿ ವೇದ ಧರ್ಮ ಮುನಿಯು ಪ್ರಸನ್ನನಾಗಿ ಸಂತೋಷದಿಂದ ಆ ಶಿಷ್ಯನಾದ ದೀಪಕನಿಗೆ ವರವನ್ನು ಕೊಟ್ಟು ಆರ ಕ್ಷಣದಲ್ಲೇ ಆ ಕ್ಷಣದಲ್ಲಿಯೇ ದಿವ್ಯ ದೇಹವನ್ನು ಧರಿಸಿದನು ಶಿಷ್ಯನ ದೃಢಮನಸ್ಸನ್ನು ಪರೀಕ್ಷಿಸುವುದಕ್ಕಾಗಿಯೇ ಆ ಮುನಿಯು ಈ ರೀತಿ ಕುಚ್ಚರೋಗಿಯಾಗಿ ಅತಿಶಯ ಕಷ್ಟಪಟ್ಟನು ಎಲೈ ಕಲಿಯೇ ಅವನು ಶ್ರೇಷ್ಠ ತಪಸ್ಸಿಯಾದ್ದರಿಂದ ಅವನಲ್ಲಿ ಪಾಪವು ಹೇಗೆ ಉಳಿಯಬೇಕು ಅವನು ಲೋಕಾನುಗ್ರಹಕ್ಕಾಗಿ ಕಾಸಿಗೆ ಹೋಗಿದ್ದನು ಆ ಕಾಶಿಯಲ್ಲಿ ವಾಸ ಮಾಡಿದವರ ಸಹಸ್ರ ಜನ್ಮಗಳ ಪಾಪಗಳು ನಾಶವಾಗುತ್ತವೆ ಈ ಪ್ರಕಾರ ಕಾಶಿ ಕ್ಷೇತ್ರದ ಮಹಿಮೆಯಿರುತ್ತದೆ ಆ ಕಾಶಿಯಲ್ಲಿ ಧರ್ಮವಂತನಾಗಲಿ ಅಧರ್ಮವಂತನಾಗಲಿ ಸ್ವಲ್ಪ ಕಾಲ ವಾಸ ಮಾಡಿದರೆ ಸಾಕು ಅವರಿಗೆ ಪುನರ್ಜನ್ಮವಿಲ್ಲೆಂದು ತಿಳಿ ಎಂದು ಸೂತನು ಶೌನಕಾದಿಮುನೆಗಳಿಗೆ ಹೇಳಿದನು ಅದರಂತೆ ಬ್ರಹ್ಮನು ಕಲಿಗೆ ದೀಪಕಾಖ್ಯಾನವನ್ನು ಹೇಳಿದನು ಸಿದ್ಧರು ಗಲೇ ನಾಮಧಾರಕನೇ ಯಾರ ಮನಸ್ಸು ಗುರು ಭಕ್ತಿಯಲ್ಲಿ ದೃಢವಾಗಿರುತ್ತದೋ ಅವರು ಈ ಭವಸಾಗರವನ್ನು ದಾಟುವರು ಗುರು ಭಕ್ತಿಯು ಈ ಪ್ರಕಾರವಾಗಿರುತ್ತದೆ ಎತ್ರ ಯದಾ ಕಸ್ಯ ಮಹಾತ್ಮನಃ ತತ್ರ ಮಹಾದೇವ ಪ್ರಕಾಶ ಮುಪಗತಿ ತ್ರಿಕರಣ ಶುದ್ಧಿಯಾದ ಮನಸ್ಸಿನಿಂದ ಗುರುವಿನಲ್ಲಿ ದೃಢ ಭಕ್ತಿಯನ್ನು ಮಾಡಿದವರಿಗೆ ಈಶ್ವರನು ಪ್ರಸನ್ನನಾಗಿ ಅವರ ವಶನಾಗುವನು ಎಂದು ಹೇಳಿದರು ಇತ್ತ ಗಂಗಾಧರ ನಂದನನು ಶ್ರೋತೃಗಳಿಗೆ ವಂದಿಸಿ ಎಲೈ ಶ್ರೋತೃಗಳೇ ನಾನು ತೊದಲು ನುಡಿಯಿಂದ ಹೇಳುವ ಈ ಗುರು ಚರಿತ್ರೆಯು ಪೂರ್ಣವಾಗಿದೆ ಕಡಿಮೆಯಾಯಿತೆಂದು ಮಾತ್ರ ಅನ್ನಬೇಡಿರಿ ಎಂದು ಹೇಳಿದನು

యామహం ప్రాథయే నిత్యం విద్యాదానేహి మే నమస్కారం